ಅವು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರ ತವರೂರು. ಎಸ್, ದೊಡ್ಡ ಆಲಹಳ್ಳಿಯಲ್ಲಿ ನಾವಿದ್ದೇವೆ. ದೊಡ್ಡ ಆಲಹಳ್ಳಿ ಹಾಗೆಯೇ ನಲ್ಲಹಳ್ಳಿಯ ಜನ, ಕನಕಪುರ ತಾಲೂಕಿನ ಸುತ್ತಮುತ್ತಲಿನ ಜನ ಯಾವ ರೀತಿ ತಮ್ಮ ಅಭಿಪ್ರಾಯಗಳನ್ನು ಈ ಚುನಾವಣೆಗೆ ಸಂಬಂಧಪಟ್ಟಂತೆ ವ್ಯಕ್ತಪಡಿಸ್ತಾರೆ, ಹಾಲಿ ಸಂಸದರ ಕಾರ್ಯವೈಖರಿ ಆಗಿದೆ, ಮುಂದಿನ ನಿರೀಕ್ಷೆಗಳೇನು, ಈ ಬಾರಿಯ ಚುನಾವಣಾ ಸ್ಪರ್ಧೆಯಲ್ಲಿ ಅವರಿಗಿರುವಂತಹ ಆತಂಕಗಳೇನು, ಪ್ರಶ್ನೋತ್ತರಗಳೇನು, ಸಮಸ್ಯೆಗಳೇನು, ಎಲ್ಲವನ್ನೂ ಕೂಡ ತಿಳಿಯೋಣ. ಬನ್ನಿ ನಿಮ್ಮ ಚಿಂತನ ಪ್ರಭಾದಲ್ಲಿ ನನ್ನ ಜೊತೆಗೆ. ಬೆಂಗಳೂರು ಗ್ರಾಮಾಂತರ. ಹೆಂಗ್ ಚುನಾವಣೆ ಕಾವು ಶುರುವಾಗಿದ್ಯಾ? ಚುನಾವಣೆ ಕಾವು ಸುಮಾರು ರಂಗೇರಿದೆ ಸರ್. ಇವಾಗ ರಂಗೇರಿಸ್ತಾ ಇದೀವಿ. ಏನ್ ಮಾಡ್ಕೊಂಡಿದ್ದೀರಿ ಸರ್ ತಾವು? ಸರ್, ನಾವು ಡಿಎಡ್ ಮಾಡಿದೀವಿ, ಇಲ್ಲೇ ವ್ಯವಸಾಯ ಮಾಡ್ತಾ ಇದೀವಿ. ವ್ಯವಸಾಯ ಪರವಾಗಿಲ್ಲ, ಮಳೆ ಅದು ಕೈ ಕೊಟ್ರೆ ಇಲ್ಲ. ನಮ್ಗೆಲ್ಲ ಒಂದ್ ಸ್ವಲ್ಪ ಡ್ಯಾಮ್ ಸೀಪೇಜ್ ಇರೋದ್ರಿಂದ ಪರವಾಗಿಲ್ಲ. ಅರ್ಕಾವತಿ ಜಲಾಶಯ ಇನ್ನು ಏನೆಲ್ಲ ಕೆಲಸಗಳಾಗಬೇಕು ಅಂತ ಬಯಸ್ತೀರಿ ಇಲ್ಲೆಲ್ಲ ನೀವು? ಸರ್, ಇನ್ನು ನೋಡಿದಂಗೆ ರಸ್ತೆಗಳು ಅಭಿವೃದ್ಧಿ ಆಗಬೇಕು, ಇಲ್ಲೇ ಇದೆ ಗುಂಡಿ ಅದೆಲ್ಲ, ಮತ್ತೆ ಯುವಕರಿಗೆ ಕೆಲಸ ಆಗಬೇಕು. ಆಮೇಲೆ ಇಲ್ಲೆಲ್ಲ ಏನಪ್ಪ ಅಂದ್ರೆ ಒಂದೇ ಪ್ರೇರೇಪಿತ ರಾಜಕೀಯ ಶಕ್ತಿ ಬೆಳೀತಾ ಇದೆ. ಮತ್ತೊಂದು ಬರಬೇಕು ಅಂತ ಇವಾಗ ಜನ ಮನ್ನಣೆ ಕೊಟ್ಟವ್ರೆ. ಜನರ ತೀರ್ಪು ಏನಾಗುತ್ತೆ ನೋಡಬೇಕು. ಅಂದ್ರೆ ಈ ಸರಿ ಬದಲಾವಣೆ ಬಯಸ್ತಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಈ ಸಲ ಬದಲಾವಣೆ ಸುಮಾರು ಸಾಕಷ್ಟು ನಡಿಬೇಕು ಅಂದ್ಕೊಂಡಿದ್ದೆ. ಏನಾಗುತ್ತೋ ಮತದಾರರ ತೀರ್ಪಿನ ಮೇಲೆ ನಿಂತಿದೆ. ಒಟ್ಟಿನಲ್ಲಿ ಒಂದು ಅಲೆ ಬದಲಾವಣೆ ಕಾವೇರಿದೆ. ಬದಲಾವಣೆ ಅಲೆ ಸುಮಾರು ಇದ್ದಿದೆ. ಯುವಕರು ಎಲ್ಲರೂ ಬದಲಾವಣೆಗೋಸ್ಕರನೇ ಕಾಯ್ತಾ ಇದ್ದಾರೆ. ಓಕೆ, ಈಗ ಹಾಲಿ ಸಂಸದರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ ತಾವು? ಅಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಅಂತ ತಮಗೆ ಅನ್ಸುತ್ತೆ? ಹಾಲಿ ಸಂಸದರ ಕಾರ್ಯವೈಖರಿ ಬಗ್ಗೆ ಎರಡು ಮಾತಿಲ್ಲ ಸರ್. ಅವರು ಮಾಡ್ತಾ ಇದ್ದಾರೆ, ಬಟ್ ಅವ್ರು ಮಾಡ್ತಾ ಇರೋ ಕಾರ್ಯವೈಖರಿನ ಇಲ್ಲಿನ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ, ಇವರು ಕಾಂಗ್ರೆಸ್, ಇವ್ರು ದಳ, ಇವ್ರು ಬಿಜೆಪಿ ಅನ್ನೋದನ್ನ ಮೂಲೈಕೆ ಮಾಡ್ತಾ ಇದಾರೆ ಅಷ್ಟೇ. ಅವ್ರನ್ನ ದಾರಿ ತಪ್ಪಿಸ್ತಾ ಇದಾರೆ. ಅಲ್ಲಿಂದ ಬರುವಂತ ಅನುದಾನನೆಲ್ಲ ಇವರು ಬೇರೆ ಕಡೆಗೆ ಡೈವರ್ಟ್ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ಇಲ್ಲಿ ಎಂ ಪಿ ಅವರು ಸಾಕಷ್ಟು ಕಾರ್ಯವೈಖರಿಗಳನ್ನ ಮಾಡಿದ್ದಾರೆ. ಈಗ ಡಾಕ್ಟರ್ ಮಂಜುನಾಥ್ ಅವರು ಹೊಸ ಅಭ್ಯರ್ಥಿ ಆಗಿದ್ದಾರೆ. ಜನರ ತೀರ್ಪಲ್ಲಿ ಏನಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಏನಾದ್ರೂ ಬದಲಾವಣೆ ಆಗುತ್ತೆ ಅಂತ ಅನ್ಸುತ್ತಾ? ಈಗ ಮೈತ್ರಿ ಅಭ್ಯರ್ಥಿ ಒಂದ್ ಕಡೆ, ಇನ್ನೊಂದ್ ಕಡೆ ಪ್ರಬಲ ಪಕ್ಷದ ಅಭ್ಯರ್ಥಿ ಒಂದ್ ಕಡೆ, ಕಾಂಗ್ರೆಸ್ ನಿಂದ ಒಂದ್ ಕಡೆ, ಏನ್ ಯಾವ ರೀತಿ ಬೆಳವಣಿಗೆಗಳು ಆಗಬಹುದು ಅಂತ ಅನ್ನೋ ಒಂದು ನಿರೀಕ್ಷೆ ಇದೆ ಸರ್? ಇಲ್ಲಿ ಸುಮಾರು ರಾಜಕೀಯ ಬೆಳವಣಿಗೆಗಳು ಆಗುತ್ತೆ ಅಂತ ಈ ಸಲ ಚುನಾವಣೆನೇ ಹೇಳ್ತಾ ಇದೆ. ಒಂದ್ಸತಿ ಅವರು ಡಿ ಕೆ ಸುರೇಶ್ ಅವರು ಪ್ರಥಮ ಬಾರಿಗೆ ಎಂ ಪಿ ಆದಾಗ ಯೋಗೇಶ್ ಅವರ ಸಪೋರ್ಟ್ ತಗೊಂಡು ಅನಿತಾ ಕುಮಾರಸ್ವಾಮಿ ಅವ್ರ ಮೇಲೆ ಜೈಬೇರಿ ಮಾಡಿಸಿದ್ರು. ನಂತರ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಿಂದ ಒಂದ್ಸಲಿ ಎಂ ಪಿ ಆಗಿದ್ದಾರೆ. ಈಗ ಅದೇ ಚುನಾವಣೆ ಮತ್ತೆ ತಿರುಗು ಮರುಗು ಆಗಿದೆ. ಅದರಿಂದ ಎಂ ಪಿ 8 ಕ್ಷೇತ್ರ ಇದು. 8 ಕ್ಷೇತ್ರದಲ್ಲಿ ಹಾಲಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿಯ ಮತಗಳು ಜಾಸ್ತಿ ಇದೆ. ಮಂಜುನಾಥ್ ಅವರು ಗೆಲ್ಲುತ್ತಾರೆ ಅಂತ ಅನ್ನುವಂತ ಉದ್ದೇಶವನ್ನ ಚುನಾವಣೆ ಸಮೀಕ್ಷೆಗಳು ಹೇಳ್ತಾ ಇದೆ. ಚುನಾವಣೆ ಸಮೀಕ್ಷೆ ನಿಮ್ಮಿಂದನೇ ಆಗೋದು? ಅಲ್ಲ, ಚುನಾವಣೆ ಸಮೀಕ್ಷೆ ಅಂದ್ರೆ ಹೊಸಲಿ ಬಿದ್ದಿದ್ದ ಮತಗಳು ಮತ್ತೆ ಜೆ ಡಿ ಎಸ್ ಹಾಕಿದಂಥದ್ದು ಬಿಜೆಪಿಗೆ ಹಾಕಿದಂತ ಮತಗಳನ್ನ ಕುಡೀಕೃತ ಮಾಡಿಕೊಂಡು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಎಂ ಪಿ ಅವ್ರಿಗೆ ಇದೊಂದು ಸ್ವಲ್ಪ ಟಪ್ ಅನ್ಸುತ್ತೆ, ಆದ್ರೆ ಕೆಲಸದಲ್ಲಿ ಮಾತ್ರ ಉತ್ತಮ ರಾಜಕಾರಣಿ. ಕನಕಪುರ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಚುನಾವಣೆಯಲ್ಲಿ ಎಂ ಪಿಲಿ ಎಮ್ ಎಲ್ ಎಲ್ಲಿ ಶಿವಕುಮಾರು ಎಂ ಪಿಲಿ ಅವ್ರು ಬಿಟ್ಟರೆ ಇನ್ನು ಯಾರು ಇಲ್ಲ. ಅಕಸ್ಮಾತ್ ಬೈ ಚಾನ್ಸು ಮೋದಿ ಬಂದ್ರೂ ಅಮಿತ್ ಶಾ ಬಂದ್ರೂ ಅವ್ರಿಗೆ ಸೋಲು ಇಲ್ಲದ ಸರದಾರ ಅವರು. ಈಗ ಹೇಳ್ತಾರೆ ಮಂಜುನಾಥ್ ಪತ್ರೆ ಗಿಂಜುನಾಥ್ ಪತ್ರೆ ಅಂತ, ಯಾವ ಮಂಜುನಾಥ್ರದಲ್ಲೂ ಏನೂ ಇಲ್ಲ, ಸುಮ್ಮನೆ ಹೆಸರು. ದೇವೇಗೌಡರ ಮನೆಯವರು ಕುಟುಂಬ ರಾಜಕೀಯ, ದೇವೇಗೌಡರ ಮನೆ ಇರೋದಲ್ಲ ಕುಟುಂಬ ರಾಜಕೀಯ. ಹೋಗಿ ಮಂಡ್ಯಕ್ಕೆ ನಿಂತ್ಕೊತಾವ್ನು, ಈಗ ಯಾರು ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ನಿಂತ್ಕೊತಾವ್ರೆ. ಅಲ್ಲಿ ಅವರು ಎಂ ಪಿ ಎಮ್ ಎಲ್ ಎಗಳಿಲ್ವಾ? ಈಗ 7 ಜನ ಅವ್ರು ಯಾರಿಗೂ ಮೀಟಿಲ್ವಾ? ಹಾ, ಅಲ್ಲೋಗಿ ನಿಂತ್ಕೋಬೇಕಾ? ಆಟ್ ಆಪ್ರೇಷನ್ ಆಗೋದು ಆಲ್ರೆಡಿ. ಅವ್ರು ರಾಜಕೀಯ ಬೇಕಾ? ರೆಸ್ಟ್ ಬೇಕು. ಚನ್ನಪಟ್ಟಣ ಈಗ ನಿಖಿಲ್ ನಿಲ್ಸರಂತೆ. ಹಾ, ಯೋಗೇಶ್ ಬಾಳೆ ಏನಾಗಬೇಕು? ಈಗ ಮೈತ್ರಿ ಸರ್ಕಾರ ಮಾಡ್ಕಂದ್ರು, ಯೋಗೇಶ್ ಏನಾಗಬೇಕು? ಅವ್ರಿಗೊಂದು ಸೀಟ್ ಸಿಗ್ತದೆ ಅಂತ ತಾನೇ ಮಂಡ್ಯ ಎಂ ಪಿ ಕೊಟ್ಟದ್ದು. ಈಗ ಮೋದಿಜಿನು ಅಮಿತ್ ಶಾನು, ಈಗೇನಾಗಬೇಕು ಅವರು? ಏನು ಅವ್ರು ಅನ್ಕೊಂಡಂಗೆ ಏನೂ ಇಲ್ಲ ರಾಜಕೀಯ. ನಾವು ಜನ ಅನ್ಕೊಂಡಂಗೆ ರಾಜಕೀಯ. ನಮ್ಮ ಜನ ಏನು ನಿರ್ಧಾರ ತಗೋತಾರೆ ಅದರಂತೆ ರಾಜಕೀಯ. ಯಾರ ಕೈಲೂ ಇಲ್ಲ. ರೇ ಸ್ವಾಮಿ ಹೇಳ್ತಾರೆ ಇವರು ಅದು ಇದು ಅಂತ. ಏನು ರೇ ಮೋದಿ ಒಸಿ ಜಿ ಎಸ್ ಟಿ ಹಾಕಿತಾ ಜನರೇ? ಹಾ, ಒಸಿ ಜಿ ಎಸ್ ಟಿ ಹಾಕಿಸ್ಕೊಂಡು ಈಗ ಕಾಂಗ್ರೆಸ್ನವ್ರು ಒಬ್ಬರೇ ದುಡ್ಡು ಸಂಪಾದನೆ ಮಾಡಿರೋರು ರಾಜಕೀಯವಾಗಿ. ಬಿ ಜೆ ಪಿ ಯಾರನ್ನು ಐ ಟಿ ರೇಟ್ ಮಾಡಿದಾರೋ? ಐ ಟಿ ರೇಟ್ ಯಾರು ಮಾಡಿದಾರೋ? ಕಾಂಗ್ರೆಸ್ನವ್ರು ಒಬ್ಬರೇ ಮಾಡಿರೋದು. ಎಲ್ಲರೂ ನೋಡಿ, ಕಾಂಗ್ರೆಸ್ನವರೇ ಟಾರ್ಗೆಟ್ ಮಾಡಿರೋದು ಮೋದಿಜಿ. ಹಾ, ಈಗ ಬಿ ಜೆ ಪಿ ಅವ್ರು ಮೂಟೆ ಒಲಿಲ್ವಾ? ಈ ಸರ್ಕಾರ ಬಂದದ್ದು ಬಿ ಜೆ ಪಿ ಮೂಟೆ ಒಲುಕೆ. ಎಷ್ಟು 1,000 ಕೋಟಿ ಮಾಡ್ಕೊ ಕುಂತಿದ್ದಾರೆ ಅವರು. ಇವತ್ತು ಗುದ್ದಾಡ್ ಕುಂತ್ಕೋತಾರೆ, ನನ್ನ ಮಕ್ಳಿಗೆ ಟಿಕೆಟ್ ಇಲ್ಲ, ನನ್ನ ಮಕ್ಳಿಗೆ ಟಿಕೆಟ್ ಇಲ್ಲ ಅಂತ. ಯಾಕೇಳಿ ಮೂಟೆ ಹೊಲ್ದ್ಬಿಟ್ರು. ಪಕ್ಷ ಕಟ್ತಾರೆ ರೀ ಇವರು ಯಾರೋ ಯಡಿಯೂರಪ್ಪ, ಕಟ್ಟೆ ಸುಬ್ರಹ್ಮಣ್ಯ ನಾಯ್ಡು, ಇವರು ಯಾರು ಈಶ್ವರಪ್ಪ,
ಜಗದೀಶ್ ಶೆಟ್ಟರು ಇವರೆಲ್ಲರಿ ಎಲ್ಲ ಬೋರ್ಡ್ಗಿಲ್ಲ ಹೊಸಬ್ರು ಕರ್ಕೊಂಡ್ಬಂದು ಮೋದಿಜಿ ಹೊಸಬ್ರು ಅಂತ ಸಾಯ್ತವ್ರೆ. ಹಾಂ, ಅವ್ರೆಲ್ಲಿಗೆ ಹೋಗ್ಬೇಕು? ಈಶ್ವರಪ್ಪ ಎಲ್ಲಿಗೆ ಹೋಗ್ಬೇಕ್ರಿ ಪಾರ್ಟಿಲಿ? ಹಾಂ, ಇಷ್ಟುವಂತಿಗೆ ಪಾರ್ಟಿ ಕಟ್ತಾರೋರು 5,000 ಜನ ತಾನೆ ವಿರೋಧ ಪಕ್ಷದಲ್ಲಿ ಒಂದು 40-50 ವರ್ಷ ಕುಂತ್ಕೊಂಡು ಇವನ್ ದುಡ್ಡು ಮಾಡಿದ ಬಿಡಿ. ಯಡಿಯೂರಪ್ಪ ಕುಟುಂಬ ರಾಜಕೀಯ ದೇವೇಗೌಡ ಕಲ್ತ್ಕೊಂಡಿರೋದವರು. ರಾಜಕಾರಣದಲ್ಲಿ ತಾರತಮ್ಯ ನಡೀತಾ ಇದೆ ಅಂತೀರಿ, ಓಕೆ, ನಿಮ್ಗೆ ಈ ಬಾರಿ ಯಾರು ಪ್ರಧಾನಿ ಆಗ್ಬೇಕು ಅಂತ ಬಯಸ್ತೀರಿ? ಸರ್, ಪ್ರಧಾನಿ ಬೇಕಾದ್ರೆ ಮೋದಿಜಿನೇ ಆಗಲಿ. ನಮ್ಮ ಮೋದಿಜಿ ಕ್ಲೀನ್ ಚೀಟಿ, ಕೈ ಕ್ಲೀನ್ ಆಗಿದೆ. ಅಮಿತ್ ಶಾ ಅದು ಪುಟಾಕಿ, ಅಮಿತ್ ಶಾ ನಾನು ನಿಂಬಲ್ಲ. ಮೋದಿ ಕ್ಲೀನ್, ಮೋದಿ ಇರಬೇಕು. ಆದ್ರೂ ಇಲ್ಲಿ ನಮ್ಮ ರಾಜಕೀಯ ಅಂತ ಹೊಲಸು ರಾಜಕೀಯ ಎಲ್ಲೂ ಇಲ್ಲ. ನಮ್ಮ ರಾಜ್ಯದಲ್ಲಿ ಹೊಲಸು ರಾಜಕೀಯ ಇದು. ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಹೊಲಸು ಮಾಡಾಕ್ಬಿಟ್ಟವ್ರೆ. ಮೋದಿಜಿಗೆ ಕೆಟ್ಟ ಸಿರ್ತವ್ರೆ. ಯಾರು ಪ್ರಧಾನಿ ಯಾರಾಗ್ಬೇಕು ಸರ್? ಸರ್, ನಾವು ಮೋದಿಗೆ ಅಪೇಕ್ಷೆ ಮಾಡ್ತೀವಿ ಸರ್. ಹೌದಾ ಸರ್? ಯಾಕಾಗಿ? ಏನೋ ದೇಶಕ್ಕೋಸ್ಕರ. ನಮಗಲ್ಲ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗಾದ್ರೂ ಅವ್ರು ಬೇಕಾಗೇ ಬೇಕಾಗುತ್ತೆ. ನಿಮಗೆ ಬೇಡವಾ? ನಮಗೆ ಬೇಡ ಅಲ್ಲ, ನಮಗೂ ಬೇಕು ಮೋದಿ ಅವರು. ನಮ್ಕಿನ ಮುಂದಿನ ಜೀವನ, ಮಕ್ಕಳ ಜೀವನ ಎಲ್ಲ ಯೋಚನೆ ಮಾಡಿದ್ರೆ ನಮಗೆ ಮೋದಿ ಬೇಕಾಗುತ್ತೆ ಅನ್ಸುತ್ತೆ. ಅಂದ್ರೆ ನಾವು ಬೇರೆ, ದೇಶ ಬೇರೆ, ಅಥವಾ ನಾವು ದೇಶ ಎರಡು ಒಂದೇನಾ ನಿಮ್ಮ ಪ್ರಕಾರ? ಅಲ್ಲ ಸರ್, ನಾವಿದ್ರೆ ತಾನೇ ದೇಶ. ಏನೆಲ್ಲ ಒಳ್ಳೇದಾಗಿದೆ ನಿಮಗೆ? ಒಳ್ಳೇದಾಗಿ ಪ್ರಧಾನಿ ನೀವು ಬಯಸಿದಂತ ಪ್ರಧಾನಿ ಸಿಕ್ಕಿದ್ಮೇಲೆ ಸರ್ ಒಳ್ಳೇದಾಗಿದೆ ಸರ್. ನಾವು ಸ್ವಲ್ಪ ಫುಲ್ ಒಂಥರ ಏನೋ ಕೆಳಗಿದ್ವಿ, ಕಾನೂನು ಪ್ರಕಾರ ಇವಾಗ ಚೆನ್ನಾಗೇ ಇದೀವಿ ನಾವೆಲ್ಲದರಲ್ಲೂ. ಅಲ್ಲ ಅಂದ್ರೆ ಈಗ ನೀವು ರುದ್ರೇಶ್ ಅವರಲ್ಲ, ನಿಮ್ ಜೀವನದಲ್ಲಿ ನನಗೆ ಇಂಥ ಅನುಕೂಲ ಆಯ್ತಪ್ಪ ಅಂತೇನಾದ್ರೂ ಹೇಳ್ಬೋದಾ ಸರ್? ಅನುಕೂಲ ಅನ್ನೋದ್ಕಿನ ಈಗ ಮುಂಚೆ ಸ್ವಲ್ಪ ಎಲ್ಲ ಅದೇ ಇದು ಪ್ರಾಬ್ಲಮ್ ಇತ್ತು. ನಮಗೆ ಬಿ ಜೆ ಪಿ ಸರ್ಕಾರ ಬಂದ್ಮೇಲೆ ಮನೆಗೆಲ್ಲ ಲೋನ್ ಆಯಿತು, ಮನೆ ಕಟ್ಸಿದ್ರು. ಮುಂಚೆ ಎಲ್ಲ ಭಾಳ ಕಷ್ಟ ಇತ್ತು, ಅಲ್ಲಿ ಇಲ್ಲಿ ಲಂಚ ಕೊಡಬೇಕಿತ್ತು. ಇವಾಗ ಲಂಚ ಏನಿಲ್ಲ, ಡೈರೆಕ್ಟ್ ಏನೇ ನಾವು ಸ್ಕೀಮಿಗೆ ಹಾಕಿದ್ರು ಡೈರೆಕ್ಟ್ ನಮ್ಮ ಅಕೌಂಟಿಗೆ ಬೀಳ್ತಾ ಇದೆ. ಹ್ಞೂ, ಅಲ್ಲಿ ಇಲ್ಲಿ ಅವ್ರಿಗೆ ಕಾಲಿಡಿಯೋಂಗಿಲ್ಲ, ಡೈರೆಕ್ಟ್ ಆಗಿ ಭ್ರಷ್ಟಾಚಾರ ಕಡಿಮೆ ಆಗಿದೆ ಅಂತೀರಿ? ಕಡಿಮೆ ಆಗಿದೆ ಸರ್. ಸದ್ಯದ ಪರಿಸ್ಥಿತಿನ ಗಮನಿಸಿದಾಗ ಯಾವುದೇ ರೈತರನ್ನ ಮಾತನಾಡಿಸಿದ್ರು ಅಯ್ಯೋ ನಮಗೆ ನೀರಿನ ಸಮಸ್ಯೆ ಆಗಿಬಿಟ್ಟಿದೆ ರೀ, ಆ ಬೆಳೆ ಇಲ್ಲ, ಎಲ್ಲ ಕೈ ಕೊಟ್ಬಿಟ್ಟಿದ್ದಾವೆ ಅಂತ ಹೇಳೋರ ಸಂಖ್ಯೆನೇ ಜಾಸ್ತಿ. ಆದರೆ ಈಗ ಸುತ್ತಮುತ್ತ ನೋಡಿದಾಗ, ಒಂದಷ್ಟು ಹಸಿರನ್ನು ನೋಡಿದಾಗ, ಈ ನೀರನ್ನು ನೋಡಿದಾಗ ಖುಷಿ ಆಗುತ್ತೆ. ನೋಡೋಣ, ಮಹಿಳೆಯನ್ನು ಕೂಡ ಮಾತನಾಡ್ಸೋಣ, ಅಮ್ಮವ್ರು ಏನು ಹೇಳ್ತಾರೆ ಅಂತ. ಅಮ್ಮ ನಮಸ್ಕಾರ, ಹೆಂಗಿದೆ, ಏನು ಮಾಡ್ತಿದ್ದೀರಿ? ಹಾಂ, ಒಂದು ನಿಮಿಷ ಅಮ್ಮ, ಎದ್ದೇಳಿ. ಏನಮ್ಮ ಹೆಸರು ನಿಮ್ಮದು, ಹೆಂಗಿದ್ದೀರಿ, ಆರಾಮಿದ್ದೀರಾ? ಚೆನ್ನಾಗಿದ್ದೀನಿ ಕಣಪ್ಪ. ಚೆನ್ನಾಗಿದ್ದೀರಾ? ಓಕೆ, ಯಾವ್ರು ನಿಮ್ಮದು? ದೊಡ್ಡಲಹಳ್ಳಿನ. ಓಕೆ, ದೊಡ್ಡಲಹಳ್ಳಿ ಇಲ್ಲಿ ಯಾವ ರಾಜಕೀಯ ನಾಯಕರು ಫೇಮಸ್ಸು? ನಮ್ಗೆ ಕಾಂಗ್ರೆಸ್. ಕಾಂಗ್ರೆಸ್? ಓಕೆ, ನಿಮಗೆ ಚುನಾವಣೆಗೆ ಮತದಾನ ಮಾಡಕ್ಕೆ ಬಂದಾಗ ನೀವೇ ಸ್ವಯಂ ಪ್ರೇರಿತರಾಗಿ ನಿಮ್ಮ ಇಷ್ಟ ಬಂದಂಗೆ ಆಗ್ತೀರ, ಅಥವಾ ಯಾರಾದರೂ ಹೇಳ್ತಾರಾ ಓಟ್? ನಾವೇ ಆಗ್ತೀವಿ. ನೀವೇ ಆಗ್ತೀರಾ? ಪ್ರಧಾನಿ ಯಾರು ನಮ್ಮ ದೇಶದ್ದು? ಅದೆಲ್ಲ ಗೊತ್ತಿಲ್ಲ ನನಗೆ. ಓಕೆ, ಯಾರು ಪ್ರಧಾನಿ ಆಗಬೇಕು ಈಗ, ಅದೇನಾದರೂ ಗೊತ್ತಾ? ಅವರು ಮಾಮೂಲು ಡಿ ಕೆ ಅವರು ಆಗಬೇಕು ಅಂತ. ಅವರೇ ಅವರೇ ಪ್ರಧಾನಿ ಆಗಬೇಕು. ಆಗ್ಲಿಮ್ಮ. ಮತ್ತೆ ಎಲ್ಲ ಹೊಲ ಬೆಳೆ ಎಲ್ಲ ಚೆನ್ನಾಗಿದ್ಯಾ? ಏನಪ್ಪ, ನೀರಿಲ್ಲ, ಎಲ್ಲ ನೀರಿರೋದಕ್ಕೆ ಹೋಗ್ಬೇಕು. ಅದು ಬೋರ್ನವರು ಬಿಟ್ಟಾರ ನಮಗೆ. ಹ್ಞೂ, ನಾವು ಬೇಕಾದಾಗ ಒಂದೊಂದು ತಪ್ಪಲೆ ಇಟ್ಕೋತೀವಿ, ಒಂದೊಂದು ಗುಂಡಿನ ಕುಡಿಕ್ ಮಡಿಕೋತೀವಿ. ಹೆಂಗೆ ಜೀವನ, ಹೆಂಗಿದೆ ಅನಿಸ್ತಾ ಇದೆ ನಿಮಗೆ? ಏನು, ಅಮ್ಮನೇ ಅಳ್ತಾಗ ನಮ್ಗೆ ಪರವಾಗಿಲ್ಲ. ಹೌದಾ? ಏನು ಮನೇಲಿ ಎಲ್ಲ ಏನು ದುಡಿತಾರೆ, ಯಜಮಾನ್ರೆಲ್ಲ ದುಡಿತಾರೆ? ಯಜಮಾನ ಮುಟೆ ಬರ್ತಾರೆ, ನಾವು ಉಳಸಾಕ್ತೀವಿ. ಎಲ್ಲ ನಿಮ್ಮ ಕೆಲಸ ಕಾರ್ಯ ಎಲ್ಲ ಮಾಡ್ಕೊಡ್ತಾರ ರಾಜಕೀಯ ನಾಯಕರೆಲ್ಲ? ನಾವೇನು ಕೇಳಲಿಲ್ಲ ಕಣಪ್ಪ, ಯಾರನ್ನು ಕೇಳಿಲ್ಲ. ಯಾರನ್ನು ಕೇಳಿಲ್ಲ, ಯಾರನ್ನು ಕೇಳಿಲ್ಲ. ಕೇಳಿದ್ರೆ ಮತ್ತೆ ಬಡವ್ರು ಮಾಡಾರೆ. ಸಮಸ್ಯೆಗಳು ಸಾಲ್ವ್ ಆಗ್ಬೇಕು, ಏನ್ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೇಕು? ನಮ್ಗೆ ಪರಿಹಾರ ಸಿಗ್ಬೇಕು ಅಂದ್ರೆ ನಮ್ಗೆ ಸ್ವಂತ ಜಾಗ ಆಗ್ಬೇಕು, ಸ್ವಂತ ಹೊಲ ಆಗ್ಬೇಕು, ನಮ್ಗೆ ನೀರು ಕಷ್ಟ, ನೀರ್ಗಾಗ್ಬೇಕು, ಇವೆಲ್ಲ ನಮ್ಮಂತವ್ರಿಗೆ ಮಾಡಲ್ರು. ಏ ಈರೋ ಬಾರೋ ಬೋರೋ ಬಾರೋ ಏನಮ್ಮ ತಿಮ್ಮಮ್ಮ ಅಂತ ಕೇಳಕ್ ಅವ್ರ ಕೈಲಿ ಆಗಲ್ಲ. ಹೇಳಿ ಅವರನ್ನ ಇವರು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ಕರ್ಕೊಂಡು ಹೋಗ್ಬಿಟ್ಟು ಹೆಲ್ತ್ ಮಿನಿಸ್ಟರ್ ಮಾಡ್ಬೇಕಾಗಿತ್ತು. ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ದೇವರಂತ ಮನುಷ್ಯ ಶಿವಕುಮಾರ ಸ್ವಾಮೀಜಿಗಿರುವಂತಹ ದೈವತ್ವ ಅವರಿಗಿದೆ ಅಂತ ನಾನು ಮನಸಾರೆ ಅನ್ಕೋತೀನಿ. ಅವರು ದೇವರು ಸರ್, ಅವರು ಅವರನ್ನ ತಂದು ರಾಜಕೀಯದಲ್ಲಿ ಖಂಡಿತ ಬಿಡಬಾರ್ದಾಗಿತ್ತು. ಇದು ತಪ್ಪು, 100% ತಪ್ಪು. ಈಗ ನಾವು ಅವರನ್ನ ನಮ್ಮ ವಿರೋಧಿಗಳಾಗಿ ನಾವು ನೋಡಲ್ಲ ಸರ್. ಆದರೂ ನಮಗೆ ಯಾರು ಬೇಕೋ ಅವರನ್ನಷ್ಟೇ ನಾವು ಕರ್ಕೋತೀವಿ ಸರ್. ಸ್ನೇಹಿತರೆ, ನಮಗೆ ಕೃಷಿ ಅಂತ ಹೇಳಿದ ತಕ್ಷಣ ಸಹಜವಾಗಿ ನೆನಪಾಗೋದು ಎತ್ತು, ದನಕರ, ಹೊಲ ಎಲ್ಲ ನೆನಪಾಗತ್ತೆ. ಆದರೆ ಇವತ್ತಿನ ದಿನಗಳಲ್ಲಿ ನಮ್ಮ ರೈತ ಎತ್ತುಗಳನ್ನಷ್ಟೇ ಅಲ್ಲ ಟ್ರ್ಯಾಕ್ಟರ್ನ ಕೂಡ ಅವಲಂಬನೆ ಮಾಡಬೇಕಾಗತ್ತೆ ಅಂಥ ಸ್ಥಿತಿಯಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ನೋಡೋಣ, ರೈತರು ಇದ್ದಾರೆ, ಮಾತನಾಡ್ಸೋಣ. ಸರ್ ನಮಸ್ಕಾರ, ಹೇಗಿದ್ದೀರಿ? ಏನು ಕೆಲಸ ಮಾಡ್ತಿದ್ದೀರಿ ತಾವು, ಅಂದರೆ ಏನು ಬೆಳೆ ಬೆಳೀತಾ ಇದ್ದೀರಿ? ಹುಳಿನ ಬೆಳೆ. ಹುಳಿನ ಬೆಳೆ? ರೇಷ್ಮೆ ಬೆಳೆ. ಪರವಾಗಿಲ್ಲ, ರೇಷ್ಮೆ ಪರವಾಗಿಲ್ಲ. ಏನ್ ಸಮಸ್ಯೆ ಅನುಭವಿಸ್ತಾ ಇದ್ರಿ ನಿಮಗೆ ಈಗ ರಾಜಕೀಯ ನಾಯಕರಿಂದ,
ನಿಮ್ಮ ಶಾಸಕರಿಂದ ಸಂಸದರಿಂದ ನೀವೇನು ನಿರೀಕ್ಷೆ ಮಾಡ್ತೀರಿ? ಸಹಜವಾಗಿ ಇಲ್ಲ ಸರ್, ಎಲ್ಲ ಸೌಲಭ್ಯ ಮಾಡಿಕೊಡ್ತಾವ್ರೆ. ಅದರಿಂದ ಏನು ಇಲ್ಲಿ ಕನಕಪುರ ತಾಲೂಕಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಅವ್ರ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ, ಏನಿಲ್ಲ, ಚೆನ್ನಾಗಿ ನೋಡ್ಕೋತಾರೆ. ಕಷ್ಟ ಆದರೆ ಎಲ್ಲ ಚೆನ್ನಾಗಿ ನೋಡ್ಕೋತಾರೆ, ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಅಷ್ಟೇ. ಆದ್ರೆ ಜೀವನ ಅಂದ್ಮೇಲೆ ಪ್ರತಿನಿತ್ಯ ಬದುಕು ನಡೆಸಲೇಬೇಕಲ್ವಾ? ಹಂಗಿರು ಹೋಗಿ ಯಾವ್ದಾರ ಒಂದು ಕೆಲಸ ಬೇಕಾದ್ರೆ ಹೋಗಿ ಅವ್ರ ಹತ್ರ ಕೇಳ್ಕೊಂಡೆ ಅದು ಮಾಡ್ಕೊಡ್ತಾರೆ. ಸುಮ್ಮನೆ ಕೇಳ್ತೀನಿ, ಏನೆಲ್ಲ ಕೆಲಸ ಕೇಳ್ಕೊಂಡು ಹೋಗ್ತೀರಿ ಅಂತ ಕೇಳ್ಬೋದಾ? ಏನಿಲ್ಲ ಸರ್, ಏನೋ ಯಾವ್ದಾರು ಯಾವ್ದಾರು ಕೆಲಸ ಆಗ್ಬೇಕಾಯ್ತು, ಮನೆದು ಅದು ಇದು ಕೆಲಸ ಆಗ್ಬೇಕಾಯ್ತು, ಅದಕ್ಕೋಸ್ಕರ ಹೋಯ್ತೀವಿ, ಇನ್ನೇನಕ್ಕೂ ಹೋಗಲ್ಲ. ಅಂದ್ರೆ ನಿಮ್ಮ ಸ್ವಂತ ಮನೆ ಎಲ್ಲ ಮಾಡ್ಕೊಟ್ಟಿದ್ದಾರೆ? ಸ್ವಂತ ಮನೆ ಮಾಡ್ಕೊಟ್ಟವ್ರು. ಮಾಡ್ಕೊಟ್ಟವ್ರು. ಅಲ್ಲ, ನಾನು ಕೇಳ್ತಾ ಇದ್ದೀನಿ ಅಂದ್ರೆ ಬೇರೆ ಬೇರೆ ಯಾವೆಲ್ಲ ಕೆಲಸಗಳಿಗೆ ನಮ್ಮ ಸಂಸದರು ತುಂಬಾ ನೆರವು ಆಗ್ತಾರೆ, ಅವ್ರ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ನಮಗೆ ಇದು ನೀರೇ ಒಂದು ಬೋರ್ ಹೋದ್ರು ಕಂಪ್ಲೇಂಟ್ ಕೊಟ್ಟರು ರೆಡಿ ಮಾಡಿಸ್ಕೊಡ್ತಾರೆ. ಒಂದು ಬೆಳಗ್ಗೆ ಏನಾರು ಇದೆ ಆದ್ರೂ ಅನುದಾನ ಮಾಡ್ಕೊಡ್ತಾರೆ, ಅವೆಲ್ಲ ಮಾಡ್ಕೊಡ್ತಾರೆ. ಕನಕಪುರ, ಸಾತ್ನೂರು, ದೊಡ್ಡಾಲಹಳ್ಳಿ ಅಂತ ಬಂದ್ರೆ ಡಿ ಕೆ ಸುರೇಶ್ ಅನ್ನೋ ಹೆಸರು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಹೆಸರು ಹೇಳ್ತಾರೆ. ಅದು ಲೋಕಸಭಾ ಚುನಾವಣೆ ಇರಲಿ, ವಿಧಾನಸಭಾ ಚುನಾವಣೆ ಇರಲಿ, ಈಗ ದೇಶ ಚುನಾವಣೆ ನಡೀತಾ ಇದೆ. ಲೋಕಸಭಾ ಚುನಾವಣೆ ಪ್ರಧಾನಿ ಯಾರಾಗಬೇಕು ಅಂತ ತಾವು ಬಯಸ್ತೀರಿ? ಪ್ರಧಾನಿ ನಮಗೆ ಈಗ ಮೋದಿ ಆಗವ್ರೆ. ಈಗ ಸ್ಥಿತಿಲಿ ಮೋದಿನೇ ಆಗೋದೇ ಬೆಸ್ಟ್ ಅನ್ನಿಸ್ತದೆ. ಕರೆಕ್ಟ್, ಅಲ್ಲಿ ದೇಶಕ್ಕೆ ಎಲ್ಲ ಮಾಡೋದು ಮೋದಿ ಅವರೇ ಇಷ್ಟ ಸರ್. ಅಂದರೆ ನಿಮ್ಮ ಓಟು ಕೂಡ ಮೋದಿನ ಬೆಂಬಲಿಸೋರಿಗೆ ಇರುತ್ತಾ? ಇಲ್ಲ, ನಾವು ಕಾಂಗ್ರೆಸ್ಗೆ ಹಾಕೋದು, ನಾವು ಕಾಂಗ್ರೆಸ್, ನಾವೆಲ್ಲ ಕಾಂಗ್ರೆಸ್. ಸರ್, ಡಿ ಕೆ ಸುರೇಶ್ ಅವ್ರು ಎಂಥ ಮನುಷ್ಯ ಅಂತ ಹೇಳಿದ್ರೆ ಅಭಿವೃದ್ಧಿ ಮಾಡೋ ಮನುಷ್ಯ, ಅವರಿಗೆ ಕೆಲಸ ಹೆಂಗ್ ಮಾಡ್ಬೇಕಂತ ಚೆನ್ನಾಗಿ ಗೊತ್ತು. ವಾರ್ಡಲ್ಲಿ ಪ್ರತಿ ಹಳ್ಳಿಲಾಗಲಿ ಪರಿ ಪಂಚಾಯತಿ ಹೆಸರಾಗಲಿ, ಮತ್ತೆ ಡಿ ಕೆ ಸುರೇಶ್ ಸಾಮಾನ್ಯ ಮನುಷ್ಯ ಅಲ್ಲ, 24 hours ಮಲಗಲ್ಲ ಅವಯ್ಯ. ಬೇರೆಯವ್ರು ನಿದ್ದೆ ಮಾಡ್ತಾರೆ, ಇವ್ರು ನಿದ್ದೆ ಮಾಡಲ್ಲ. ಪ್ರತಿ ವರ್ಷ ಜನ ಕೆಲಸ ಮಾಡಿ ಹೆಂಗ್ ಮಾಡ್ಬೇಕು ಅಂತ ಕೆಲಸ ಹುಡುಕ್ತಾರೆ. ಆದ್ರೆ ಅವ್ರಿಗೆ ಇವ್ರು ಹೇಳ್ಕೊಡಂಗೆ ಏನಿಲ್ಲ, ಇವ್ರಿಗೆ ಅನುಭವ ಇದೆ. ಆದ್ರೆ ನಮ್ಮ ಲೆಕ್ಕದಲ್ಲಿ ಸೂರ್ಯ ಎಷ್ಟು ಹುಟ್ಟೋ ಸತ್ಯನೋ, ಡಿ ಕೆ ಸುರೇಶ್ ಗೆಲ್ಲೋದು ಅಷ್ಟೇ ಸತ್ಯ. ಮತ್ತೆ 300,000 ಲೀಡಲ್ ಗೆಲ್ತಾರೆ. ನೀವು ಡಿ ಕೆ ಸುರೇಶ್ ಅವ್ರು ಮಾತ್ರ ಗೆಲ್ತಾರೆ, ಇಲ್ಲಿ ಜನ ಕೂಡ ಗೆಲ್ತಾರೆ. ಸರ್, ಡಿ ಕೆ ಸುರೇಶ್ ಅವರು ಗೆಲ್ತಾರೆ, ಜನನು ಗೆಲ್ತಾರೆ. ಜನ ಗೆದ್ರೇನೆ ಡಿ ಕೆ ಸುರೇಶ್ ಅವ್ರು ಗೆಲ್ಲೋದು. ನಾವು ಇನ್ನೂ ಹೆಚ್ಚು ಲೀಡಿಂದ ಗೆಲ್ಸ್ಕೊಡ್ತೀವಿ ಅವ್ರಿಗೆ. ಅವ್ರಿಗೆ ಅವ್ರು ಮಾಡಿರೋ ಕೆಲಸ ಇಡೀ ಭಾರತ ದೇಶದಲ್ಲಿ ಯಾರು ಮಾಡದೇ ಇರೋ ಎಂ ಪಿ ಕೆಲಸನ ಅವರು ಮಾಡವ್ರೆ. ಡಾಕ್ಟ್ರು ಒಳ್ಳೆಯವರು, ನಾವು ಡಾಕ್ಟ್ರ ಬಗ್ಗೆ ಅಭಿಪ್ರಾಯ ಕೆಟ್ಟದ್ದು ಹೇಳೋಕ್ಕಾಗಲ್ಲ. ಅವ್ರಿಗೆ ಅವ್ರು ಬಲಿಪಶು ಮಾಡ್ತಾವ್ರೆ ಅಷ್ಟೇ, ಇನ್ನೇನು ಇಲ್ಲ. ಡಾಕ್ಟ್ರು ಒಳ್ಳೆಯವರು, ಅವ್ರು ದೇವ್ರಂತ ಮನುಷ್ಯರು. ಪಾಪ ಅವರು ಎಲ್ಲ ಪಾಪ ಹಾಸ್ಪಿಟ್ಲ್ ಇದ್ರು, ದೇವ್ರ ಕೆಲಸ ಮಾಡ್ತಾಯಿದ್ರು, ದೇವ್ರನ್ನ ತಗೊಬೋದು ಬೀದಿಗೆ ಬಿಟ್ಟವ್ರೆ. ಅದನ್ನು ಮಾಡೋದು ತಪ್ಪು. ಆದರೆ ನಮ್ಮ ಸುರೇಶ್ ಅಣ್ಣವ್ರು ಗೆಲ್ಲೋದು ಸೂರ್ಯ ಚಂದ್ರ ಎಷ್ಟು ಸತ್ಯನ ಅಷ್ಟು ಖಚಿತ. ಸರ್, ಈಗ ಇಲ್ಲಿ ಡಿ ಕೆ ಸುರೇಶ್ ಅವರು ಬಹಳಷ್ಟು ಬೆಂಬಲವನ್ನ ಪಡಿತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಇಲ್ಲಿ ಈ ಕ್ಷೇತ್ರದಲ್ಲಿ ನೋಡಿದಾಗ, ತಮ್ಮ ಅಭಿಪ್ರಾಯ? ಸರ್, ನನ್ನ ಮೂಲ JDS-ನವನು. ಈ ಡಿ ಕೆ ಸುರೇಶ್ ಅವರು MP ಅವರು, ಅವರು ಮಾಡಿರುವಂಥ ಕೆಲಸ ಕಾರ್ಯ, ಸಾವಿರಾರು ಜನ ಬಡ ಜನಗಳಿಗೆ ಮನೆಗಳು ಕಟ್ಕೊಟ್ಟಿದ್ದಾರೆ. 2,500-3,000 ಜನ ಜನಗಳಿಗೆ ಮನೆ ಕಟ್ಕೊಟ್ಟಿದ್ದಾರೆ. ಕರೋನಾದಲ್ಲಿ ಕನಕಪುರದಲ್ಲಿ ಫಸ್ಟ್ ಅಡ್ಮಿಷನ್ ಆಗಿದ್ದು ನಾನು ದಯಾನಂದ ಸಾಗರಲ್ಲಿ. ತಿನ್ನಕ್ಕೆ ಊಟ ಅಂತೂ ಇಲ್ಲವೇ ಇಲ್ಲ, ಕುಡಿಯೋಕ್ಕೆ ನೀರು ಕೊಡ್ತಾ ಇರಲಿಲ್ಲ. ಅಂಥ ಪರಿಸ್ಥಿತಿಲಿ ನಾವೆಲ್ಲ ಒಬ್ಬರು ಡಾಕ್ಟ್ರು ನೋಡ್ತಾ ಇರಲಿಲ್ಲ, ಆಹಾಕಾರ ಎಲ್ಲ ಎದುರುಕೊಂಡು ಸಾಯ್ತಾ ಇದ್ರು ಜನ. ಅಂಥ ಟೈಮಲ್ಲಿ ಅದೇನು ಬುದ್ಧಿ ಬಂತು, ನಾನು ವಾಟ್ಸಪ್ಪಲ್ಲಿ ಸೂರ್ಯವ್ರಿಗೆ MLC ಅವ್ರಿಗೆ ಒಂದು ಮೆಸೇಜ್ ಮಾಡಿದೆ, ಇಲ್ಲೆಲ್ಲ ಎದುರುಕೊಂಡು ಸಾಯ್ತಾ ಇದ್ದಾರೆ ಜನ, ಕುಡಿಯೋಕ್ಕೆ ನೀರು ಗತಿ ಇಲ್ಲ ಅಂತ ನಾವು ಹೇಳಿದಾಗ ಆ ಟೈಮಿಗೆ ಬಂದು ಅವರು ಎಲ್ಲ ನಮಗೆ ಸಹಾಯ ಮಾಡಿ ಇಡೀ ಕರೋನಾ ಪೇಷಂಟ್ಸ್ಗೆಲ್ಲ ಊಟದ ವ್ಯವಸ್ಥೆ. ನಾವು ಕನಕಪುರ ಟೌನ್ ಅವರು, ನಮ್ಮ ಡಿ ಕೆ ಸಾಹೇಬರು ಸೂರ್ಯವ್ರನ್ನ ಭಾರಿ ಲೀಡಿಂಗಲ್ಲಿ ಗೆಲ್ಲಿಸ್ಬೇಕು ಅಂತ ನಾವೆಲ್ಲ ಕಡೆ ಪ್ರವಾಸ ಮಾಡಿ ನಮ್ಮ ನಂಟರು ಎತ್ತರು ಎಲ್ರಿಗೂ ಹೇಳ್ತಾ ಇದ್ದೀವಿ. ಅವ್ರು ಮಾಡಿರೋ ಅಭಿವೃದ್ಧಿ ಕೆಲಸ ಎಲ್ಲೂ ಮಾಡಿಲ್ಲ ಸರ್, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಡವ್ರಿಗೆ ಸ್ಪಂದಿಸ್ತಾರೆ, ನಾವು ಹೋದ ತಕ್ಷಣ ನಮ್ಮನ್ನು ಮಾತಾಡ್ತಾರೆ, ಬಾಕ್ಲಲ್ಲಿ ನಿಲ್ಲಿಸ್ಕೊಡಲ್ರು, ಬನ್ನಿ ಒಳಗಡೆ ಮಾತಾಡಿ ಅಂತ ಮಾತಾಡಿಸ್ತಾರೆ. ಅದೇ ನಮ್ಮ ನೋಡ್ತಾರೆ. ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಮೇಡಮ್? ಸರ್, ಪ್ರತಿಯೊಂದು, ಈಗ ನೀವು ನರೇಗಾ ಯೋಜನೆ ಇರಬಹುದು ಅಥವಾ ಒಂದು ಕ್ಷೇತ್ರದ ಅಭಿವೃದ್ಧಿ ಅನ್ನೋದು ನಾನು ಸಾಕಷ್ಟು, ಯಾಕಂದರೆ ನಾನು ಬೇರೆ ಜಿಲ್ಲೆ, ನಮ್ಮ ತಾಯಿ ಬೇರೆ ಜಿಲ್ಲೆಯವರು, ನಮ್ಮ ತಂದೆ ಬೇರೆ ಜಿಲ್ಲೆಯವರು, ಆ ಜಿಲ್ಲೆಗಳ ಕಾರ್ಯಕ್ರಮಗಳು ಅಥವಾ ಅಲ್ಲಿನ ಅಭಿವೃದ್ಧಿನ ನಾನು ನೋಡಿದ್ದೀನಿ. ಅಲ್ಲಿನ ಜನ ಹೇಗೆ ಸಫರ್ ಮಾಡ್ತಾರೆ, ನಮ್ಮ ಕ್ಷೇತ್ರದಲ್ಲಿ ನಾವು ಹೇಗಿದ್ದೀವಿ ಅನ್ನೋದು ನನಗೆ ಚೆನ್ನಾಗಿ ಅರಿವಿದೆ. ಹಾಗಾಗಿ ನನ್ನ ಪ್ರಕಾರ ಅಭಿವೃದ್ಧಿಯಲ್ಲಿ number 1 ಅಂದರೆ ನಮ್ಮ ಸಾಹೇಬರು. ನಾವೆಲ್ಲ ಅವರ ಅಭಿಮಾನಿಗಳು, ಅವರ ಗೆಲುವು ನಮ್ಮ ಮನೆಯ ಗೆಲುವು, ಅವರ ಸೋಲು ನಮ್ಮೆಲ್ಲರ ಸೋಲು. ನಾವು ಯಾವುದೇ ಕಾರಣಕ್ಕೂ ನಾವು ಅದನ್ನು ಒಪ್ಕೊಳ್ಳೋಕೆ ತಯಾರಾಗಿಲ್ಲ. ಓಕೆ, ಪ್ರತಿ ಬಾರಿ ಕೂಡ ನಾವು ಒಬ್ಬ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡ್ತೀವಿ ಆಶೋತ್ತರಗಳನ್ನು ಈಡೇರಿಸಲಿ ಅಂತ, ನಮ್ಮ ಸಮಸ್ಯೆಗಳಿಗೆ ಒಂದಿಷ್ಟು ಸ್ಪಂದನೆ ಸಿಗಲಿ ಅಂತ. ಈಗ ಕಳೆದ 5 ವರ್ಷಗಳಲ್ಲಿ ಏನೆಲ್ಲ ನಿಮಗೆ ಅನುಕೂಲ ಆಗಿದೆ ಅಂತ ಅನಿಸುತ್ತೆ? ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳು ನಿಮಗೆ ಪರ್ಟಿಕ್ಯುಲರ್ ಆಗಿ
ತುಂಬಾ ಅನುಕೂಲ ಆಯ್ತಪ್ಪ ಅಂತ ಅನಿಸಿದೆ ಸಂಸದರಿಂದ. ಸಂಸದರಿಂದ ನಮ್ಗೆ ಇವತ್ತು ನಮ್ಮ ಡಿ ಕೆ ಸುರೇಶ್ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಪ್ರತಿಯೊಂದು ನಮಗೆ ಸ್ಪಂದಿಸ್ತಿದ್ದಾರೆ. ಅವ್ರ ಮನೆ ಬಾಗ್ಲಿಗೆ ಹೋದ್ರೂ ಅಷ್ಟೇ ನಿಯತ್ತಿಂದ ನಮ್ಮ ಕರೆದಿ ನಾವೇನೇ ಕೆಲಸ ಹೋಗಿ ಕೇಳಿದ್ರು ಹಂಗೆ ನಿಶ್ಚಿತದಿಂದ ನಮ್ಮ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಸಮಗ್ರ ಅಭಿವೃದ್ಧಿಗೆ ಭಾರತದ ಚುನಾವಣೆ ನಡೀತಾ ಇದೆ, ಹಂಗಾಗಿ ಯಾರು ಪ್ರಧಾನಿ ಆಗಬೇಕು ಅಂತ ತಮಗೆ ಅನಿಸ್ತಾ ಇದೆ? ನಮಗೆ ಡಿ ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಲೇಬೇಕು. ನಿಮ್ಗೆ ಯಾರು ಪ್ರಧಾನಿ ಆಗಬೇಕು? ಸರ್ ಮಲ್ಲಿಕಾರ್ಜುನ ಖರ್ಗೆ ಅವರೇ ಆಗ್ಬೇಕು. ಅವರೇ ಆಗ್ಬೇಕು. ಜೊತೆಗೆ ನಮ್ಮ ಸಂವಿಧಾನಕ್ಕೆ ಜಾರಿಗೆ ತಂದುಕೊಟ್ಟಿರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಆದ್ರೆ ನಮ್ಮ ಹೆಣ್ಮಕ್ಳಿಗೆ ಸಂವಿಧಾನನ ಕೊಟ್ಟಿರೋಂಥವ್ರು ನಮ್ ಡಿ ಕೆ ಸೂರಿ ಮತ್ತೆ ಡಿ ಕೆ ಶಿವಕುಮಾರ್ ಅವರೇ ಕೊಟ್ಟಿರೋದು. ಸೊ ನಮ್ಮ ಹೆಣ್ಮಕ್ಳಿಗೆಲ್ಲ ಒಂದು ಅವರು ಆಧಾರ ಸ್ತಂಭ ಆಗಿದ್ದಾರೆ. ನಾವು ಹೆಣ್ಮಕ್ಳು ಇಂಥ ಬಿಸಿಲಲ್ಲಿ ನಮ್ ಸ್ಕಿನ್ ಟ್ಯಾನ್ ಆಗತ್ತೆ, ಹಾಗಾಗತ್ತೆ, ಹೀಗಾಗತ್ತೆ ಅಂತ ಮನೇಲಿ ಕುತ್ಕೊಳ್ದೆ ಯಾತಕ್ಕೆ ಬಂದಿದೀವಿ ಅಂದ್ರೆ, ಅವರೇನ್ ನಮ್ಮ ಮನೆಗೆ ಬಂದ್ಬಿಟ್ಟು ಬಂದ್ರಮ್ಮ ನನಗ್ ಮಾಡಿ ಅಂತ ಅವ್ರು ಯಾವತ್ತೂ ಕರೀಲಿಲ್ಲ. ನನಗೋಸ್ಕರ ನೀವು ಓಡಾಡಿ ಮಾಡಿ ಅಂತ ಯಾವತ್ತು ಕರಿ ನಾವಾಗ ನಾವು ನಮ್ನ ಏನಾರ ಈ ವಿಷಯ ಗೊತ್ತಾಗಿಲ್ಲ ಅಂದ್ರೆ ಜಗಳ ಮಾಡ್ತೀವಿ. ಯಾಕೆ ನಮ್ಗೆ ಹೇಳಲಿಲ್ಲ, ಸಾಹೇಬ್ರು ಬರ್ತಾರೆ, ನಾವು ನಿಂತು ಮಾಡ್ತೀವಿ, ನಾವು ಓಡಾಡ್ತೀವಿ. ಹೇಳ್ಬೇಕು ಅಂದ್ರೆ ಫ್ಯಾಮಿಲಿಲಿ ಯಾರು ಕಳಿಸಲ್ಲ, ರಾಜಕೀಯ ಅಂದ್ರೆ ಬೇಡಿಕೆ ಬೇಡ, ನಿನ್ ಮನೇಲೇ ಇರೋ, ಏನಾದ್ರಿಂದ ಏನು ಅಂತ ಹೇಳೋ ಅಂತ. ಈಗಿನ ಕಾಲದಲ್ಲಿ ನಾವು ಸ್ವಯಾರ್ಜಿತವಾಗಿ ಬಂದು ನಾವು ಹೆಣ್ಮಕ್ಳುಗಳು ಒಂದು ರಾಜಕೀಯದಲ್ಲಿ ನಾವು ಒಂದು ಗುರುತಿಸ್ಕೋಬೇಕು ಅಂತ. ನಾವು ಸುರೇಶ ಸಂಸದರು ಇಡೀ 8 ವಿಧಾನಸಭೆನು ನೋಡವ್ರೆ, ಈ ವಿಧಾನಸಭೆಯಲ್ಲಿ ಕರೆ ನಮ್ನವ್ರ ಹೋಯ್ತಾರೆ, ನಮ್ನವ್ರ ಇಂತಕ್ಕೆ ಬಂದ್ರೆ ಕನಕಪುರಕ್ಕೆ ಹೋಗ್ತಾರೆ, ಕನಕಪುರದ ಮಂಡ್ಯಕ್ಕೆ ಹೋಗ್ತಾರೆ, ಮಂಡ್ಯದಿಂದ ಚನ್ನಪಟ್ಟಣಕ್ಕೆ ಹೋಗ್ತಾರೆ, ಮಾಗಡಿಗೆ ಹೋಗ್ತಾರೆ, ಕುಣಗಲ್ಗೆ ಹೋಗ್ತಾರೆ, ಆನೇಕಲ್ಗೆ ಹೋಗ್ತಾರೆ, ಬೆಂಗಳೂರು ಒಳಭಾಗ ಅವರು ಸೇರಿರುವಂಥ ಕಾನ್ಸ್ಟಿಸಿ ಎಲ್ಲ 8 ಕ್ಷೇತ್ರನ ವಿಧಾನಸಭೆ ಕರೆದ್ರೆ ಎಲ್ಲಿಂದಲೂ ಅಟ್ಯಾಕ್ ಮಾಡ್ತಾರೆ ಹೋಗ್ಬೇಕು ಅಂದ್ರೆ ಹಿಂದಕ್ಕೆ ಬಂದು ಟ್ರೀಟ್ಮೆಂಟ್ ಮಾಡಬೇಕಾಗಿರೋದು. ಕಾಯಿಲೆ ಬರೋಕ್ ಮೊದ್ಲೇ ಟ್ರೀಟ್ಮೆಂಟ್ ಕೊಡಬೇಕು. ಆ ವ್ಯಕ್ತಿಗೆ ಏನ್ ಬೇಕು ಕಾಯಿಲೆ ಬರೋಕ್ಕಿಲ್ದಂಗೆ, ಆಹಾರ ಏನ್ ಬೇಕು ಅವ್ರಿಗೆ ಏನ್ ಬೇಕು ಅದನ್ನ ಕೊಡಬೇಕು. ಕಾಯಿಲೆ ಬಂದಾಗ ನಾನು ಹಾರ್ಟ್ ಸರ್ಜರಿ ಮಾಡ್ತೀನಿ ಅಂದ್ರೆ ನಮ್ ಸಂಸದರು ಕಾಯಿಲೆ ಬರೋಕ್ಕಿಲ್ದಂಗ್ ನೋಡ್ಕೋತಾ ಇದಾರೆ. ನಮಗೆ ಕಾಯಿಲೆ ಬಂದಾಗಲ್ಲ ಟ್ರೀಟ್ಮೆಂಟ್ ಬೇಕಾಗಿರೋದು, ಕಾಯಿಲೆ ಬರೋಕ್ ಮೊದ್ಲೇ ನಮ್ಗೆ ನೋಡ್ಕೊಳ್ಳೋ ಸಂಸದರು ಬೇಕಾಗಿರೋದು. ಸರ್ ಯಾರು ನಿಮ್ ಕ್ಷೇತ್ರ ಸಂಸದರು? ಯಾರು ಯಾರು ಗೊತ್ತಿಲ್ಲ ಸರ್, ನನಗದು ಅದು ಗೊತ್ತಿಲ್ಲ. ಸ್ನೇಹಿತರೆ ನಮಸ್ಕಾರ, ನಾವು ಈಗ ದೊಡ್ಡಾಲಹಳ್ಳಿಯಲ್ಲಿ ಇದ್ದೇವೆ. ಎಲ್ಲಿ ಗೊತ್ತಾಯ್ತಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಾಲಹಳ್ಳಿಯ ಅರಳಿ ಮರದ ಕೆಳಗಡೆ ನಾವು ಇವತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಲೋಕಸಭಾ ಚುನಾವಣೆಯ ಕಾವು ಜೋರಾಗ್ತಾ ಇದೆ ಅನ್ನೋದನ್ನು ನೀವೆಲ್ಲ ಈಗ ಅರ್ಥ ಮಾಡ್ಕೊಂಡಿದ್ದೀರಿ. ಸ್ಥಳೀಯರು ಏನು ಹೇಳ್ತಾರೆ, ಈ ಕ್ಷೇತ್ರದ ಜನತೆಯ ಅಭಿಪ್ರಾಯಗಳೇನು ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ, ಬನ್ನಿ ಕೇಳೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು, ಹೇಗಿದ್ದೀರಿ, ಏನು ಮಾಡ್ತಾ ಇದ್ದೀರಿ, ಹೆಂಗಿದೆ ಚುನಾವಣೆ? ಸರ್ ನಮ್ಮ ಹೆಸರು ದೇವರಾಜ್ ಅಂತ, ನಾವು ಒಬ್ಬರು ಬಿಲ್ಡಿಂಗ್ ಕಾಂಟ್ರಾಕ್ಟ್ರು. ಯಾರು ಆಯ್ಕೆ ಆಗ್ಬೇಕು, ಯಾಕೆ ಆಯ್ಕೆ ಆಗ್ಬೇಕು ಅಂತ ಹೆಂಗ್ ನಿರ್ಧಾರ ಮಾಡ್ತೀರಿ? ಸರ್ ನಮ್ಮ ಕಡೆ ಎಲ್ಲ ನಮ್ಗೆ ಇಲ್ಲಿ ಒಂದು ಯಾವುದೇ ಒಂದು ಹಾಸ್ಪಿಟ್ಲ್ ಆಗಿರ್ಲಿ, ಒಂದು ಬಸ್ ಸ್ಟ್ಯಾಂಡ್ ಆಗಿರ್ಲಿ, ಮತ್ತೆ ಬಡ ಜನಗಳಿಗೆ ಒಂದು ಮನೆಗಳ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟವ್ರೆ, ಅನುಕೂಲ ಮಾಡಿಕೊಟ್ಟವ್ರೆ, ತೊಂದರೆ ಏನಿಲ್ಲ. ಸ್ವಚ್ಛ ಸಾಲಕ್ಕೆ ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡವ್ರೆ, ನಮ್ಮ ಕನಪುರ ಕ್ಷೇತ್ರದಲ್ಲಿ ಎಲ್ಲ ತೊಂದರೆ ಇಲ್ಲ. ಓಕೆ, ಯಾವಾಗಲೂ ಚುನಾವಣೆ ಅಂತ ಹೇಳಿದ್ರೆ ಸ್ಪರ್ಧೆಗಳಿದ್ದೇ ಇರುತ್ತವೆ, ಆತಂಕ ಇರುತ್ತೆ, ಒಂದಿಷ್ಟು ಕುತೂಹಲ ಇರುತ್ತೆ, ಸ್ಪರ್ಧೆ ಇರುತ್ತೆ ಅಲ್ವೇ? ಈ ಬಾರಿ ನಿಮಗೆ ಅದೇ ಥರ ವಾತಾವರಣ ಇದೆ ಅಂತ ಏನಾದರೂ ಅನಿಸ್ತಾ ಇದೆಯಾ? ಅನಿಸುತ್ತೆ ಸರ್. ಅಂದ್ರೆ ಏನಪ್ಪ ಅಂದ್ರೆ ಎಲೆಕ್ಷನ್ ಬಂದ ನಂತರ ಸೋಲು ಗೆಲುವು ಇದೆ, ಎಲ್ಲ ಸಾಮಾನ್ಯ ಅದು. ಹಂಗಾಗಿ ಏನಪ್ಪ ಅಂದ್ರೆ ನಾವು ನಮ್ಮ ಊರಿನ ಮನುಷ್ಯನ ಗೆಲ್ಸ್ಬೇಕು ಹೊರತು ಯಾರೋ ಎಲ್ಲ ಕುಣಸನ್ ಗೆಲ್ಸ್ಬಿಟ್ಟು ನಾವು ಅನ್ಬಾಗ್ಲ ಕಾಯ್ಕಲ್ಲ. ನಮ್ಮನೆ ಇರುವ ವ್ಯಕ್ತಿಗೆ ನಾವು ಗೆಲ್ಸ್ಬಿಟ್ರೆ ಅವಾಗ ಅನ್ಬಾಗ ಕೇಳ್ಬೋದು. ಹೋಗಿ ನಾವು ಎಲ್ಲೋ ಗೆರೋನ್ ಗೆಲ್ಸ್ಬಿಟ್ಟು ಅವಾಗ ಆಮೇಲೆ ಕಾಯ್ಕತ್ತ ಅದ್ವಾಗ ಹಂಗಾಗಲ್ಲ ಅಲ್ವಾ. ನಮ್ಮ ಮಗನೇ ಮಗನ ಗೆಲ್ಸ್ಬೇಕು ನಾವು, ಅದು ನಮ್ಮ ಅಭಿಪ್ರಾಯ. ನೀವೀಗ ದೊಡ್ಡಹಾಲಹಳ್ಳಿ ಅಂತ ಹೇಳಿದ್ರೆ ಉಪಮುಖ್ಯಮಂತ್ರಿಗಳ ತವರೂರು, ಸಂಸದರ ಊರು, ಎಷ್ಟು ಹೆಮ್ಮೆ ಅನ್ಸುತ್ತೆ, ಎಷ್ಟು ವಿಶೇಷ ಅನ್ಸುತ್ತೆ ನಿಮಗೆ? ಏನು ಸ್ಪೆಷಲ್ ಅನ್ಸುತ್ತೆ ಬೇರೆಯವರಿಗೂ ನಿಮಗೂ ಅಂತ ಅಂದಾಗ? ಸರ್ ಬೇರೆ ವಿಚಾರದಲ್ಲಿ ಹೋಲಿಸ್ಕೊಂಡ್ರೆ ನಮಗೆ ಇಲ್ಲಿ 100% ನಮಗೆ ಓಕೆ. ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸುರೇಶ್ವರ ಆಗಿರ್ಬೋದು, ನಮ್ಮ ಕನಕಪುರ ಕ್ಷೇತ್ರದಲ್ಲಿ ಅವ್ರಿಗೆ ಹೇಳ್ಬೇಕಂದ್ರೆ ಒಂದು ಬಡ ಕುಟುಂಬದಾಗಿರಲಿ ಒಂದು ಸಹಾಯ ಮಾಡ್ತಾರೆ. ಯಾಕಂದ್ರೆ ಬೇರೆ ಮಾತೇ ಇಲ್ಲ ಅವ್ರ ಬಗ್ಗೆ, ಏನಾದ್ರು ಒಂದು ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಡ್ತಾವ್ರೆ. ಏನೆಲ್ಲ ಸೌಲಭ್ಯಗಳು ಸಿಗಬೇಕು ಸಿಗ್ತಾ ಇರುತ್ತೆ ಅಲ್ವೇ? ಅಂಥದ್ರಲ್ಲಿ ಈಗ ಬೇರೆ ಏನು ನಿರೀಕ್ಷೆಗಳಿದ್ದಾವೆ ನಿಮಗೆ ಈ ಬಾರಿ ಚುನಾವಣೆಯಿಂದ? ಏನು ನಿರೀಕ್ಷೆ ಮಾಡ್ತೀರಿ ನೀವು ಆಯ್ಕೆ ಮಾಡುವ ಸಂಸದರು ಯಾವೆಲ್ಲ ಪ್ರಶ್ನೆಗಳಿಗೆ ಅಥವಾ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ನೀವು ಬಯಸ್ತೀರಿ? ಸರ್ ಪ್ರತಿಯೊಬ್ಬರೊಂದು ಸಮಸ್ಯೆ ಅಂತಂದ್ರೆ ಕೆಲವರು ಕಾರ್ಮಿಕ ಸಮಸ್ಯೆಗಳಿದ್ದಾವೆ, ಅವು ಬಗೆಹರಿಸ್ಬೇಕು. ಕೆಲವ್ರಿಗೆ ಇನ್ನೂ ಸುಮಾರು ಜನಕ್ಕೆ ಕೆಲವರು ಇನ್ನೂ ಬಾಡಿಗೆ ಮನೇಲಿ ಇದ್ದಾರೆ, ಅಂಥವ್ರಿಗೆ ಒಂದು ಇನ್ನೊಂದು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಸ್ವಲ್ಪ ಗೃಹ ಯೋಜನೆ ಮಾಡಿಕೊಡ್ಬೇಕು. ನಮ್ಮ ಸರ್ಕಾರ ಬಂದರೆ, ನಮ್ಮ ಡಿ ಕೆ ಶಿವಕುಮಾರ್ ಬಂದರೆ ಅವೆಲ್ಲ ಮಾಡ್ತಾರೆ ಅಂತ ನಮ್ಮ ನಂಬಿಕೆ ಇದೆ, ಮಾಡ್ತಾರೆ. ಸರ್ ತಮ್ಮ ಹೆಸರೇನು, ಏನು ಮಾಡ್ಕೊಂಡಿದ್ದೀರಿ, ಹೆಂಗಿದ್ದೀರಿ? ನಮ್ಮ ಹೆಸರು ಶ್ರೀನಿವಾಸ್ ಅಂತ, ನಾವು ಕೂಲಿ ಕಾರ್ಮಿಕರು, ಕೂಲಿ ಮಾಡ್ಕೊಂಡು ಬಂದಿದ್ದೀವಿ. ಓಕೆ, ಜೀವನ ಚೆನ್ನಾಗಿ ನಡೀತಾ ಇದೆ? ನಡೀತಾ, ಚೆನ್ನಾಗಿ ನಡೀತಾ ಇದೆ. ಏನು ಸರ್ ಏನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಚುನಾವಣೆ ಅಂತ ಅಂದ ತಕ್ಷಣ ಏನು ಅನ್ಸುತ್ತೆ ನಿಮಗೆ? ಚುನಾವಣೆ ಅಂದರೆ ಮಾಮೂಲಿ ವರ್ಷಕ್ಕೊಂದು ವಯಸ್ಸಕ್ಕೊಂದು ಸರಿ ಬಂದೇ ಬರುತ್ತೆ. ಮಾಮೂಲಿ ನಮ್ಮ ಈ ಕ್ಷೇತ್ರ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರನ್ನೇ ಗೆಲ್ಸೋದು ನಾವು.
ಸತತವಾಗಿ 15 ವರ್ಷದಿಂದ ಡಿ ಕೆ ಶಿವಕುಮಾರ್ ಸುರೇಶ್ ಅವರಿಗೆ ಗೆಲ್ಲಿಸ್ತಾ ಇದ್ದೀವಿ, ಈ ಬಾರಿನೂ ಅವ್ರನ್ನೇ ಗೆಲ್ಲಿಸ್ತೀವಿ. ವಿಶ್ವಾಸ ಇದೆ ನೀವು ಆಯ್ಕೆ ಮಾಡುವಂಥ ಅಭ್ಯರ್ಥಿಗಳೇ ಗೆಲ್ತಾರೆ ಅಂತ? ಗೆದ್ದೇ ಗೆದ್ದಾರೆ ಸರ್, 100% ಗೆಲ್ತಾರೆ ಸರ್. ಓಕೆ, ಏನೆಲ್ಲ ನಿಮ್ಗೆ ಇನ್ನೂ ಒಳ್ಳೇದಾಗಬೇಕು ಅಂತ ಬಯಸ್ತೀರಿ ತಾವು? ಅದೇ ಒಳ್ಳೆ ಅಂದರೆ ಇವತ್ತು ಸುಮಾರು ಒಳ್ಳೇದು ಮಾಡಿದ್ದಾರೆ. ಏನು ಏನು ಒಳ್ಳೇದು ಮಾಡಿದ್ದಾರೆ? ನೀರಿನ ಸೌಕರ್ಯ, ರಸ್ತೆ, ಚರಂಡಿ, ಮನೆ ಗೃಹ ಮನೆಗಳು ಎಲ್ಲ ಮಾಡಿದ್ದಾರೆ. ಗೆದ್ರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅನ್ನೋದು ನಮಗೆ ಇದು ಇದಿದೆ. ಅಮ್ಮ ನಮಸ್ಕಾರ, ಏನು ಹೆಸರು, ಹೆಂಗಿದ್ದೀರಿ, ಆರಾಮಿದ್ದೀರಾ? ನಿಮ್ಮ ಜನಪ್ರತಿನಿಧಿ ಯಾರು, ನಿಮ್ ಶಾಸಕರು ಯಾರು, ಸಂಸದರು ಯಾರು? ಈ ಊರಲ್ಲಿ ತುಂಬಾ ಪಾಪ್ಯುಲರ್ ಇದಾರಲ್ಲ ಯಾರು, ತುಂಬಾ ಪ್ರಸಿದ್ಧ? ಅಷ್ಟೆಲ್ಲ ಗೊತ್ತಿಲ್ಲ ನಮ್ಗೆ. ಹೋಗಿ, ಇದು ಯಾವ ದೊಡ್ಡಾಲಳ್ಳಿ ಅಂದ್ರೆ ಯಾರು ಊರು ಅಂತಾರೆ? ಡಿ ಕೆ ಶಿವಕುಮಾರ್ ಅವರು. ಅಜ್ಜ ನಮಸ್ಕಾರ, ಏನ್ ಹೆಸರು, ಹೆಂಗಿದ್ದೀರಿ? ನಾನು ದೊಡ್ಡಲಚ್ಮೇಗೌಡ ಅಂತ ಸರ್. ನಮ್ಮ ಹೆಸರು ದೊಡ್ಡಲಚ್ಮೇಗೌಡ ಅಂತ. ದೊಡ್ಡ ಲಕ್ಷ್ಮೇಗೌಡ. ಹೆಂಗಿದ್ರಿ, ಆರಾಮಿದ್ದೀರಾ? ಆರಾಮಾಗಿದ್ದೀನಿ. ಏನ್ ಮಾಡ್ಕೊಂಡಿದ್ದೀರಿ? ವ್ಯವಸಾಯಿ. ಏನ್ ಹಾಕಿದ್ರಿ ಈಗ? ಅದು ಕಡ್ಡಿ ಬೆಳೆ ಇದೆ, ಆಮೇಲೆ ಇದು ರಾಗಿ ಅದೆ. ಪರವಾಗಿಲ್ವಾ? ಪರವಾಗಿಲ್ಲ. ಹೆಂಗೆ ನಿಮ್ಗೆ ಮಳೆ ತುಂಬಾ ಬೇಡ ಅಲ್ಲ ಈಗ? ಮಳೆ ಈಗ ಬಿದ್ರೆ ಬೇಕಾಗಿತ್ತು ಮಳೆ, ಅದು ಭಗವಂತನ ಇಷ್ಟ. ಅದು ಯಾರ ಕೈಲಿ ಇದ್ದದ್ದು? ಅಲ್ಲ, ಬೋರು ಬೋರು ಗೀರು ಮಾಡ್ಕೋಬೇಕು. ಆಮೇಲೆ ಸಾಲದಕ್ಕೆ ನಮ್ಮ ಡ್ಯಾಮ್ ಅದೇ. ನಮಗೆ ಏನೆಲ್ಲ ಸೌಕರ್ಯ ಏನೋ ಪರವಾಗಿಲ್ಲ. ಈಗ ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಸಿಕ್ಕಿದವು ನಿಮಗೆ? ಸರ್ಕಾರದಿಂದ ಸೌಲಭ್ಯ ಅಂದರೆ ಅಕ್ಕಿ ಕೊಡ್ತಾವ್ರೆ, ಆಮೇಲೆ ಅದೇನೋ ಗೃಹಲಕ್ಷ್ಮಿ 2000 ರೂಪಾಯಿ ಅದು ಕೊಡ್ತಾವ್ರೆ, OAP ಕೊಡ್ತಾರೆ, ಇಷ್ಟೆಲ್ಲ ಕೊಡ್ತಾವ್ರೆ. ಈಗ ಪ್ರತಿ ಸಲ ಚುನಾವಣೆ ಆಗ್ತಾನೆ ಇರುತ್ತಲ್ಲ, ಮಾಮೂಲಿ ಅಯ್ಯೋ ಇವ್ರನ್ನ ಗೆಲ್ಸದ ಅವ್ರನ್ನ ಗೆಲ್ಸದ ಅಂತ ಕನ್ಫ್ಯೂಷನ್ ಏನಾದರೂ ಇದೆಯಾ ನಿಮಗೆ? 5 ವರ್ಷ ಮಾಮೂಲಿ ಇದ್ದೇ ಇದೆ, 5 ವರ್ಷಕ್ಕೊಂದಪ್ಪ ಎಲೆಕ್ಷನ್ ನಡೀತಾ ಇದೆ. ಈಗ ಯಾವ ನಮಗೆ ಸಮಸ್ಯೆನೂ ಇಲ್ಲ, ನಮ್ಮ ಕೈಲಾದ ನಾವು ಮಾಡ್ತೀವಿ, ಅವರು ಏನು ಅವ್ರ ಕೈಲಾದ ಸರ್ಕಾರದಿಂದ ಆತಿಂದ ಆಗುವಂಥದ್ದನ್ನೆಲ್ಲ ಮಾಡಿ ಕಳಿಸ್ತಾರೆ. ಅಜ್ಜ ನಾ ಏನು ಕೇಳ್ತಾ ಇದ್ದೀನಿ, ಈಗ ಚುನಾವಣೆ ಅಂತ ಹೇಳಿದರೆ ಅಯ್ಯೋ ಯಾರಾದರೂ ನಿಂತ್ಕೊಳ್ಳಪ್ಪ, ನಾವಂತೂ ಇಂಥ ಪಕ್ಷಕ್ಕೆ ಹಾಕ್ತೀವಿ ಅಂತ ಅನ್ನೋರ ನೀವು, ಅಥವಾ ನಾವು ಇಷ್ಟಪಡುವಂಥ ವ್ಯಕ್ತಿ ಯಾವ ಪಕ್ಷದಲ್ಲಿದ್ದರೂ ಹಾಕ್ತೀವಿ ಅಂತೀವ? ಯಾರಿಗೆ ಹಾಕ್ತೀರ ನೀವು? ಕಾಂಗ್ರೆಸ್ ಪಕ್ಷ, ನಮ್ಮ ಸೂರಿ ಸಾಹೇಬರಿಗೆ ವೋಟ್ ಮಾಡೋದು ನಾವು. ಇಲ್ಲಿ ಅವ್ರು ಈ ಸರಿ ವಿನ್ ಆಗ್ತಾರೆ ಅಂತನಾ? ಹ್ಞೂ, ಆಯ್ತಾರೆ, ನಮ್ಮ ಇಷ್ಟಕ್ಕೆ ವಿನ್ ಆಯ್ತಾರೆ. ಹಾಂ, ಈಗ ಅಲ್ಲಿ 2-3 ಸಾರಿ ಗೆದ್ದವ್ರೆ, ಈ ಸಾರಿ ವಿನ್ ಆಯ್ತಾರೆ ಅಂತ ನಮ್ಮ ಅನುಭೋಗ ಅದೇ. ಏನು ನಿಮ್ಗೆ ಸವಾಲುಗಳು ಏನಿದ್ದಾವೆ? ಅಯ್ಯೋ ಈಗ ಒಂದು ಮಳೆ ನಿಮಗೆ ಬೇಕು ಅಂತೀರಿ, ನೀರು ಬೇಕೇ ಬೇಕು. ಹೆಂಗೆ ಈಗ ಪರವಾಗಿಲ್ವಾ, ಎಲ್ಲ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗಿ? ನೀರು ಐತಲ್ಲ, ನಮ್ಮ ಸಾಹೇಬ್ರು ಇರ್ಕೊಂಡು ತಲೆ ಕೆಡ್ಸ್ಕೊಂಗಿಲ್ಲ. ನಮ್ಮ ಸಾಹೇಬ್ರ ಬೇಕು ನೀರು ನಿಂತೋಯ್ತಾರೆ, ನಾಳೆ ಬೆಳಗ್ಗೆ ಬಂದು ನೀರು ಡ್ಯಾಮ್ ನೀರು ಏನು ಮಾಡಿ ನೀರು ಬಿಟ್ಟೇ ಬಿಡಿಸ್ತಾರೆ. ಹಳ್ಳಕ್ಕೆ ತೊರೆಗೆ ನೀರು ಬಿಟ್ಟಿಲ್ಲ ಅಂದ್ರೆ ವ್ಯವಸಾಯಕ್ಕೆ ನೀರು ಅದೇ ಐತದ ನಮಗೆ. ಓಕೆ, ಈಗ ಯಾವ ಕಾರಣಕ್ಕೆಲ್ಲ ನಿಮ್ಗೆ ನಿಮ್ಮ ಸಾಹೇಬ್ರು ತುಂಬ ಇಷ್ಟ ಆಗ್ತಾರೆ, ಅವ್ರ ಮೇಲೆ ಅಭಿಮಾನ ನಿಮಗೆ? ನಮ್ಮ ರೋಡ್ ಕೆಲಸ ಪ್ರತಿಯೊಂದಕ್ಕೂ ಅವರು ಯಾವುದೇ ಒಂದು ಇಟ್ಕೋದ್ರೂ ನಾವೇ ಬಂದ್ರು ಮಾತಾಡ್ಸೋತ್ರಲ್ಲಿ ಇತ್ರೇಲಿಯಲ್ಲಿ ಮಾಡ್ತವ್ರೆ. ಈಗ ನಿಮ್ಮ ಊರಿಗೆ ಏನೆಲ್ಲ ಬೇಕಾಗಿದೆ, ಇನ್ನೂ ಏನೆಲ್ಲ ಕೆಲಸ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ? ನಮಗೆಲ್ಲ ಮಾಡಿಕೊಟ್ಟವ್ರೆ, ರೋಡ್ ಕೆಲಸ ಎಲ್ಲ ಎಲ್ಲಾನು ಮಾಡಿದ್ದಾರೆ, ಏನಿಂಥದ್ದು ಮಾಡಿಲ್ಲ ಅಂತ ಏನೂ ಇಲ್ಲ. ಈಗ ಇಲ್ಲಿ ಸ್ಕೂಲು, ಎಜುಕೇಷನು, ಆಸ್ಪತ್ರೆ ಎಲ್ಲ ಚೆನ್ನಾಗಿದಾವ? ಎಲ್ಲ ಐತೆ, ಸ್ಕೂಲ್ ಇಲ್ಲೇ ಐತೆ. ಎಷ್ಟನೇ ಕ್ಲಾಸ್ವರೆಗೂ ಇದೆ ನಿಮ್ಮ ಊರಲ್ಲಿ ಶಾಲೆ? ಸೆವೆಂತ್ವರೆಗೂ ಐತೆ. ಸೆವೆಂತ್ ಆದ್ಮೇಲೆ ಹಳ್ಳಿ ಐತೆ, ಗೌರ್ಮೆಂಟ್ ಸ್ಕೂಲ್ ಹತ್ರ ಇದೆ, ಪಕ್ಕದಲ್ಲಿ 2 ಕಿಲೋಮೀಟರ್ ಇಲ್ಲಿ. ಬೆನಿಫಿಟ್ಸ್ ಅಂದ್ರೆ ಒಳ್ಳೆ ಈಗ ರೋಡ್ಗಳು, ಕಾಮಗಾರಿಕೆಗಳು, ಮತ್ತೆ ಕುಡಿಯಕ್ ನೀರು ಇದಕ್ಕೆ ವ್ಯವಸ್ಥೆಗಳು, ಮತ್ತೆ ಇನ್ನು ಸುಮಾರು ಹಲವರು ಇದೆ ಸರ್. ಅದನ್ನೇ ಮೂರು ಚೆನ್ನಾಗಿದೆ, ಇವು ನಮ್ಮೂರಲ್ಲ, ಅವ್ರು ಇರೋ ಕ್ಷೇತ್ರದಲ್ಲಿ ಚೆನ್ನಾಗಿದೆ. ಹಾ ಸರ್, ಅನುಕೂಲ ಆಗಿದೆ. ಈಗ ಚುನಾವಣೆ ಇದೆ ಗೊತ್ತಾ? ಹೌದು ಸರ್. ಯಾವ ಚುನಾವಣೆ ಇದು? ಲೋಕಸಭಾ ಚುನಾವಣೆ. ಸಂಸದರನ್ನ ಆಯ್ಕೆ ಮಾಡ್ತೀರಿ ನೀವು? ಹೌದು ಸರ್. ಹೌದಾ, ಯಾರ ಅಭ್ಯರ್ಥಿಗಳಿದ್ದಾರೆ ಇಲ್ಲಿ? ಡಿ ಕೆ ಸುರೇಶ್ ಸರ್. ಡಿ ಕೆ ಸುರೇಶ್, ಓಕೆ. ಯಾಕೆ ಆಯ್ಕೆ ಆಗ್ಬೇಕು ಅವರು? ನಮಗೆ ಇವಾಗ ಏನೇ ಏನು ಹೃದಯ ಇದ್ರೂ ಅವರು ಎಲ್ಲ ಕಡೆನೂ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ, ನಮ್ಮ ಕಡೆನೂ ಅಷ್ಟೇ. ಇದಾಗಿ ಯಾವುದೇ ಸದಸ್ಯರಿಗೆ ಆಗಲಿ ಒಂದು ಜನಗಳಿಗೆ ಏನು ಬೇಕು ಅಂದರೆ ಎಲ್ಲ ಸೌಲಭ್ಯ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಅವರೇ ಆಗಬೇಕು ಅನ್ನೋದು ನಮ್ಮ ಅಷ್ಟೇ. ಏನೆಲ್ಲ ಕೆಲಸ ಬಾಕಿ ಇದಾವೆ ಅನಿಸ್ತಿದೆ, ಏನೆಲ್ಲ ಕೆಲಸ ಆದರೆ ನಮ್ಮೂರು ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಬಸ್ ಬರ್ತಾ ಇದೆ, ಅದು ಇನ್ನೂ ಸ್ವಲ್ಪ ಜಾಸ್ತಿ ಬಸ್ ಬರಬೇಕು, ಟೈಮಿಂಗ್ಸ್ ಕರೆಕ್ಟಾಗಿ ಸಿಗಲ್ಲ, ಬರ್ತಾ ಇದ್ದಾವೆ. ಇನ್ನೊಂದು ಸ್ವಲ್ಪ ಇನ್ನೊಂದೆರಡು ಬಸ್ ಹಾಕಬೇಕು ಅಂತ ನಮ್ಮ ಅನಿಸಿಕೆ ಸರ್. ಮತ್ತು ರೋಡ್ ಸ್ವಲ್ಪ ಇಲ್ಲಿ ಇದಾಗಿದೆ, ಅದೊಂದು ಚೆನ್ನಾಗಿ ಮಾಡಿಸ್ಬೇಕು, ಮಾಡಿಸ್ತಾ ಇದ್ದಾರೆ, ಇನ್ನೂ ಮಾಡಿಸೋದಿದೆ.
ಅಂಗನವಾಡಿ ಟೀಚರ್ ಬೇಕು ಆ ಕಡೆ, ಅಲ್ಲಿ ಇನ್ನೊಂದು ಅಂಗನವಾಡಿ ಇದೆ ಅಲ್ಲಿ ಟೀಚರ್ ಬೇಕು. ಇದೆಲ್ಲ ಈ ಸಮಸ್ಯೆಗಳೆಲ್ಲ ಇತ್ತೀಚಿನ ಸಮಸ್ಯೆಗಳ ಅಥವಾ ಮುಂಚೆಯಿಂದ ಇವಾಗಿಂದ ನಾನು ಹೇಳ್ತಿರೋದು ಮುಂದೆ ಇರೋದೆಲ್ಲ ಮಾಡಿಸಿದ್ದಾರೆ, ಮಾಡಿಸ್ತಾನೆ ಇದ್ದಾರೆ. ಅಜ್ಜ ನಮಸ್ಕಾರ, ಏನು ಹೆಸರು? ಗುಂಡಪ್ಪ ಅಂತ. ಗುಂಡಪ್ಪ, ಹೆಂಗಿದ್ರೆ ಆರಾಮಿದ್ದೀರಾ? ಖರ್ಚಿಗೆ ಕಾಸಿಲ್ವಾ? ಮತ್ತೆ ವ್ಯವಸಾಯ ಮಾಡ್ತಾ ಇದ್ರಿ? ಮಾಮೂಲಿ. ಹೆಂಗೆ ಚುನಾವಣೆ? ಚುನಾವಣೆ ಮಾಡ್ತೀವಿ ಬಿಡಿ ಸರ್. ಮಾಡ್ತೀರಾ? ಯಾರನ್ನ ಗೆಲ್ಲಿಸ್ತೀರಾ? ನೀವು ಯಾರು ಹೇಳ್ತೀರ ಅವ್ರಿಗೆ. ಹೌದಾ? ನೀವು ಗೆಲ್ಲಲ್ವಾ? ನಾವು ಗೆಲ್ಲಕಾಸ ಅಂದ್ರೆ ನಿಮ್ಮಂತ ಹೇಳ ನಾವು ಕೇಳ್ತೀವಿ. ಕೆಲಸ ಚೆನ್ನಾಗಿ ನಡೀತಾ ಇದೆಯಾ? ಯಾರು ನಿಮ್ಮ ಸಂಸದರು? ಯಾರು ನಿಮ್ಮ ಕ್ಷೇತ್ರ ಸಂಸದರು? ಯಾರು ನಮ್ಮ ಇವರು? ಏನ್ ಸಮಸ್ಯೆ? ಏನು ನಮ್ಮ ತೋರಿ ನಿಪ್ಪಿಲ್ಲ ಯಾಕೆ? ಏನ್ ನಿಮ್ಗೆ ಬಲ್ಲ? ಏನ್ ಮಾತು ಹೋಗು. ಯಾರು ನಿಮ್ ಕ್ಷೇತ್ರ ಸಂಸದರು? ನಮ್ ಕ್ಷೇತ್ರ ಸೂರ್ಯ. ಸೂರ್ಯ ಅವ್ರ? ಯಾರನ್ನ ಆಯ್ಕೆ ಮಾಡ್ತೀರಿ ಈಗ ಮತ್ತೆ ಚುನಾವಣೆಯಲ್ಲಿ? ಈಗ ಯಾವಾಗ ನೀವ್ ಹೇಳ್ದಂಗೆ ನಾವು ಕೇಳ್ಬೇಕು. ಹೌದಾ? ಪ್ರಧಾನಿ ಯಾರು? ಪ್ರಧಾನಿ ಯಾರು? ಪ್ರಧಾನಿ ಇವ್ರು ಸೂರ್ಯ. ಹೌದಾ? ನೀವೇನು ಹೇಳ್ತೀರಿ ನೀವು ಹೇಳೋದು ನಾವು ಕೇಳ್ಬೇಕು. ನಾವು ಹೌದಾ? ಯಾಕೆ ಹಂಗೇನಿಲ್ಲ, ನಿಮಗೆ ನೀವೇ ಬಾಸು, ನೀವು ನಿಮ್ಮಿಂದನೇ ನಾವು. ಓಕೆ, ಚುನಾವಣೆ ಬರ್ತಾ ಇದೆ, ಏನಂತೀರಿ? ಏನು ಚೆನ್ನಾಗಿದೆ ಸರ್ ಇಲ್ಲಿ ಎಲ್ಲ ಸೂರ್ಯರದ್ದೆ. ನಿಮ್ದೇನಿಲ್ವಾ? ನಮ್ದೇ, ನಾವು ಮಾಡಿದ್ರೇನೆ ಅವರು ಅಲ್ವಾ? ಮತ್ತೆ ಹೆಂಗೆ ಈಗ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ನಡೀತಾ? ಚೆನ್ನಾಗಿದೆ. ಓಕೆ, ಏನಾಗಬೇಕು, ಏನೆಲ್ಲ ಆಗಬೇಕಾಗಿದೆ ನಿಮಗೆ ನಿಮ್ಮ ಊರಿಗೆ? ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಅನುಕೂಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಸರಿ ಯಾರು ಗೆಲ್ತಾರೆ ಅನ್ಸುತ್ತೆ ನಿಮ್ಮ ಕ್ಷೇತ್ರದಲ್ಲಿ? ನಾವು ಹೇಳಕ್ಕಾಗಲ್ಲ ಸರ್. ಕಷ್ಟ ಇದೆ ಅಂತೀರಾ ಈ ಸರಿ? ಕಷ್ಟ ಇದೆಯಾ ಮಾಮೂಲಿ? ಇಲ್ಲಿ ಎಲ್ಲೆಲ್ಲ ಅವ್ರಿಗೇನೆ ಊಟ. ಹೌದಾ? ಹೆಂಗಿದ್ರಿ? ನಾವೇನು ಕೊರೋನಾ ಬತ್ತು ಹಿಂಗಿದ್ದೀವಿ. ಕೊರೋನಾ ಹೋಯ್ತಲ್ಲ, ಎಲ್ಲೋಗಿದ್ದು ನಮ್ಗೆ ಇನ್ನೂ ಹೋಗೇ ಇಲ್ಲ. ಹೌದಾ? ಯಾಕೆ ಹಂಗಂತೀರಿ? ಯಾಕೆ ಹಂಗಂತೀರಿ ಅಂದರೆ ಇಂಜೆಕ್ಷನ್ ಮೂರು ಇಂಜೆಕ್ಷನ್ ಕೊಟ್ಟರು ಸರ್ಕಾರ, ಹಾಳಾಯ್ತು. ಈಗ ಸರ್ಕಾರದಿಂದ ಏನು ಯೂಸ್ ಆಗ್ತಿಲ್ವಾ ನಿಮಗೆ? ಸರ್ಕಾರದಿಂದ ಮಾಡಿಕೊಡ್ತಾವ್ರೆ ಸಣ್ಣ ಪುಟ್ಟ, ದೊಡ್ಡದಾಗ ಹೋಗಿ ನಮ್ಮ ಕೈಲಿ ಮಾಡ್ಕೋಕಾದತ್ತೆ. ಏನು ದೊಡ್ಡ ಪುಟ್ಟ ಏನೇನು ಮಾಡಬೇಕು? ದೊಡ್ಡದಾದ ಏನು ಮಾಡಬೇಕು? ದೊಡ್ಡಾಗ ಹಾಸ್ಪಿಟ್ಲ್ಗಳ್ಗೆ ಕರ್ಕೊಂಡು ಹೋಗ್ಬೇಕು. ಯಾರಿದ್ದಾರೋ ಕರ್ಕೊಂಡು ಹೋಗೋರು? ಏನೋ ಇಲ್ಲಿ ಹಳ್ಳಿ ಪಳ್ಳಿಲಿ ಆಗೋದಂತದ್ ಮಾಡ್ತಾರೆ ಅವ್ರು. ಓಕೆ, ಈಗ ಚುನಾವಣೆ ಬಂತಲ್ಲ, ಆ ಚುನಾವಣೆ ಟೈಮಲ್ಲಿ ಈ ಅಭ್ಯರ್ಥಿಗಳಿಗೆಲ್ಲ ನೀವೇನು ಕೇಳ್ಕೊತೀರಿ? ಸಣ್ಣ ಪುಟ್ಟ ಕೆಲ್ಸಗಳು ಮಾಡಿಕೊಡಿ ನಮಗೂ, ಮನೆಗಳಿಗೆ ತೊಂದರೆ ಆಯ್ತು, ತೋಟಕ ತೋಟ ತುಡ್ಕಿಗೆ ಅಂತ ಹೇಳ್ತೀವಿ. ಈಗೆಲ್ಲ ಕೆಲಸ ಮಾಡಿಕೊಟ್ಟಿದ್ದಾರ? ಮಾಡಿಕೊಡ್ತಾವ್ರಿ, ನಮ್ಮ ಸೂರ್ಯ ಅವ್ರು ಇರೋ ಗಂಟನೂ ಅವ್ರು ಮಾಡ್ತಾರೆ. ವಿಶ್ವಾಸ ಇದೆ, ವಿಶ್ವಾಸ ಅವ್ರ ಹತ್ರ. ನೀನು 20 ವರ್ಷದಿಂದ ಸೂರ್ಯವರು ಅವ್ರ ಅಣ್ಣ ಇದ್ದಾರಲ್ಲ, ನಮ್ಗೆಲ್ಲ ನಡೀತದೆ, ಅವರಿಂದನೇ ನಮ್ದೆಲ್ಲ ನಡೀತಾ ಇರೋದು. ಕಾಂಗ್ರೆಸ್ ಗೌರ್ಮೆಂಟ್ ಸ್ಟೇಟ್ ರಾಜ್ಯ ಸರ್ಕಾರ ಅಲ್ವೇ? ಹೌದು. ರಾಜ್ಯದ ಹೆಂಗಿದೆ, ಪರವಾಗಿಲ್ವ? ಮಹಿಳೆಯರಿಗೆಲ್ಲ ಖುಷಿಯಾಗಿದೆಯಾ? ಮಹಿಳೆಯರಿಗೆಲ್ಲ ಎಲ್ಲೆಲ್ಲಾದ್ರೂ ಹೋಗ್ಬೇಕಾದ್ರೆ ಬಸ್ಗೆ ತೊಂದರೆ ಇಲ್ಲ, ಗಂಡಿರ್ ಬೈಸ್ಕೊಂಡು ಹೋಗೋದು, ಬಸ್ಸಲ್ಲೆಲ್ಲ ಬೈತಾರೆ. ಇವಾಗ ಬಸ್ಸಲ್ಲಿ ಯಾರು ಬೈತಾರೆ? ಯಾರು ಕಂಡಕ್ಟ್ರೇ ಬೈತಾರೆ, ನಿಮ್ಗೇನು ಮನೇಲಿ ಕೆಲಸ ಇಲ್ವ ಮಾಡೋಕ್ಕೆ ಬರ್ತಿರಲ್ಲ ಅಂತ ಅವ್ರ ಕೈಲಿ ಬಯಸ್ಕೋಬೇಕು. ಹಂಗಾಗಿ ಏನು ಮಾಡ್ತೀರಿ, ಹೋಗೋದು ನಿಲ್ಲಿಸಿದಿರಾ, ಬಿಟ್ಟಿದ್ದೀರಾ, ಹೋಗ್ತಿದ್ದೀರಾ? ಹೋಯ್ತೀವಿ, ಏನೋ ಕಷ್ಟ ಸುಖ ಎಲ್ಲರ ಊರಿಗೆ ಗಿರ್ಗೆ ಹೋಯ್ತೀವಿ ಅಷ್ಟೇ. ಓಕೆ, ಈಗ ಈ ಲೋಕಸಭಾ ಚುನಾವಣೆ ಬರ್ತಾ ಇದೆ ಗೊತ್ತಾ? ಹಾಂ ಗೊತ್ತು. ಓಕೆ, ಯಾರು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ? ಡಿ ಕೆ ಸುರೇಶ್. ಮತ್ತೆ ಮತ್ತೆ ಇವರು ಮಂಜುನಾಥ್, ಡಾಕ್ಟರ್ ಮಂಜುನಾಥ್ ಮಾಡ್ತಾ ಇದ್ದಾರೆ. ಯಾರು ಸಂಸದರಾದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಅನ್ಸುತ್ತೆ? ಏನೋ ಡಿ ಕೆ ಸುರೇಶ್ ನಮಗೆ ಇದು ಬಿಟ್ರೆ ಯಾಕೆ ಅವ್ರು ಆಯ್ಕೆ ಆಗ್ಬೇಕು ಮತ್ತೆ ಅಂದ್ರೆ ಏಕ್ಸಕ್ಕೂ ಅವರೇ ಬಂದಿರೋದು, ಎಲ್ಲ ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿರುತ್ತದೆ. ಅದಕ್ಕೆ ನಿಮ್ಗೆಲ್ಲ ಸ್ಪಂದಿಸ್ತಾರೆ ನಿಮ್ ಕಷ್ಟಕಾರ್ಪಣೆಗಳಿಗೆ. ಮತ್ತೆ ಮಹಿಳೆಯರ ಪರವಾಗಿ ಏನಾದ್ರು ಕೇಳ್ತೀರಾ, ಇಂತಿಂತ ಕೆಲಸಗಳಾಗಬೇಕು ಅಂತ? ನೀವೆಲ್ಲ ಏನಿಲ್ಲ, ನಮ್ಗೇನು ಅಷ್ಟಂಗೆ ಮಾತಾಡಕ್ ಬರೋದು ಪರವಾಗಿಲ್ಲ, ಕೆಲಸ ಕಷ್ಟಗಳಂತ ಇದ್ದೇ ಇರ್ತಾವಲ್ಲ. ಏನು ಮಾಮೂಲಿ ಮಹಿಳೆಯರಿಗೇನು ಕಷ್ಟ ಸುಖ ಅನ್ನೋದು ಇರ್ತದಲ್ಲ, ಅದನ್ನ ನೀವರೆ ಮಾಡಿಕೊಟ್ರೆ ಸರಿ. ಈಗ ಚುನಾವಣೆ ಬರ್ತಾ ಇದೆ. ಚುನಾವಣೆ ಬರ್ತಾ ಇದೆ ಸರ್, ಇಲ್ಲಿ ಡಿ ಕೆ ಸುರೇಶ್ ಅವರು, ಮಂಜುನಾಥ್ ಅವ್ರು ನಿಂತವ್ರೆ. ಈಗ ಇಲ್ಲೆಲ್ಲ ಡಿ ಕೆ ಸುರೇಶ್ ಅವರು ಒಂದೀಗ ಒಂದು ಟ್ರಾನ್ಸ್ಫರ್ಗೆ, ಈಗ ಒಬ್ಬೊಬ್ಬರು ರೈತರಿಗೆ ಒಂದೊಂದು ಟ್ರಾನ್ಸ್ಫರ್ ಹಾಕ್ಕೊಟ್ಟಿದ್ದಾರೆ, ಎಲ್ಲ ಸೌಲಭ್ಯನೂ ಮಾಡಿದ್ದಾರೆ. ಈಗ ಅವರು ಒಂದು ರೋಡ್ ಇರ್ಬೋದು, ಇನ್ನೊಂದು ಇರ್ಬೋದು, ಕೊರೋನಾದಲ್ಲಿ ಪ್ರತಿಯೊಬ್ಬ ಅಂತ ಮುತ್ರು ಮೋಟ್ರಿಗೆಲ್ಲ ಒಂದು ಕೃಷಿ ಹೊಂಡ ಅಂತ ಮಾಡಿ ಟ್ಯಾಬ್ಲೆಟ್ಸ್ಗೆ ಅವ್ರ ಖರ್ಚುಗಳಿಗಾಗುವಂಗೆ ಅವ್ರವ್ರ ಮನೆಗೆ ಎಲ್ಲ ಪ್ರತಿಯೊಂದು ತಲುಪುವಂಗೆ ಸಂಸದರು ಮಾಡವ್ರೆ.
ಪ್ರತಿಯೊಬ್ಬ ಒಬ್ಬ ಬಡವ್ರ ಕುಟುಂಬಕ್ಕೂ ಒಂದು ಕೃಷಿ ಹೊಂಡ ಅಂತ ಕೊರೋನಾದಲ್ಲಿ ಪ್ರತಿ ಒಂದು ಮನೆಗೂ ತಲುಪುವಂಗೆ ಪಂಚಾಯತಿ ಕಡೆಯಿಂದ ಮಾಡವ್ರೆ ಸರ್, ಎಲ್ಲ ಮಾಡ್ತಾರೆ, ಈಗೂ ಮಾಡ್ತಾರೆ, ಮುಂದಕ್ಕೂ ಮಾಡ್ತಾರೆ. ಸೋಲಂತೂ ಒಪ್ಕೊಂಡ್ರೆ ಗೆಲ್ತಾರೆ ಅಷ್ಟೆ. ವಿಶ್ವಾಸ ಇದೆ ನಿಮಗೆ? ನಮಗೆಲ್ಲ ವಿಶ್ವಾಸ ಇದೆ ಸರ್, ಕೆಲ್ಸಗಳಂತೂ ಮಾಡ್ತಾರೆ, ಕಾಂಕ್ರೀಟ್ ಇರ್ಬೋದು, ರೋಡ್ಗಳು ಇರ್ಬೋದು, ಪ್ರತಿಯೊಂದು ಮನೆಗೂ. ಈಗ ಗೃಹಲಕ್ಷ್ಮಿ ಬರಲಿಲ್ವಾ ಕಳಿಸ್ತಾರೆ, ನಿಮ್ಮ ಮನೆಗೆ ಬಂದಿಲ್ವಾ, ಅಕ್ಕಿ ದುಡ್ಡು ಬಂದಿಲ್ವಾ ಅಂತ ಅವ್ರದ್ದೇ ಒಂದು ತಂಡ ಅದೇ ಬರ್ತಾರೆ, ಎಲ್ಲ ವಿಚಾರಿಸ್ತಾರೆ, ಎಲ್ಲ ಪ್ರತಿಯೊಂದೊಂದು ಪಂಚಾಯತಿಲೂ ಕಡಕ್ಕಾಗಿ ಕೆಲಸ ಮಾಡ್ತಾರೆ ಸರ್. ಈಗ ಒಬ್ಬ ಸಂಸದರು ಗೆದ್ದ ಅಂದರೆ ನಾಳೆ ಒತ್ತರಕ್ಕೆ ಹೋಗಿ ಬೇಕಾದ್ರೆ ಭೇಟಿ ಮಾಡ್ಕೊಬರ್ಬೋದು ನಾವು, ಬೇರೆಯವ್ರಿಗೆ ಗೆದ್ರೆ ಅವ್ರನ್ನ ಮುಖನೇ ನೋಡೋಕ್ಕಾಗಲ್ಲ ನಾವು. ಲೋಕಸಭಾ ಚುನಾವಣೆ ಬರ್ತಾ ಇದೆ, ಸಂಸತ್ ಚುನಾವಣೆ ನಾವು ಯಾರಿಗೂ ಹಾಕೋಲ್ಲ, ನಾವು ವೇಕ್ಸ್ ಅವ್ರಿಗೆ ಹಾಕ್ತವ್ರು ಅವ್ರಿಗೆ ಹಾಕೋದು. ನಾವು ಯಾವ ಪಕ್ಷಕ್ಕೆ ಹಾಕೋದು? ನಾವು ಶಿವಕುಮಾರ್ ಅವರಿಗೆ ಹಾಕೋದು. ಯಾರು ನಮ್ಮ ಮುಖ್ಯಮಂತ್ರಿ ಯಾರು? ಅದು ಯಾರೋ ನಮ್ಗೆ ಗೊತ್ತಿಲ್ಲಪ್ಪ. ಪ್ರಧಾನಿ ಯಾರು? ಅವರೆಲ್ಲ ನಮಗೇನು ಗೊತ್ತಿಲ್ಲ, ಒಟ್ಲೆ ನಮ್ಗೆ ಅವ್ರಿಗೆ ಹಾಕ್ಬೇಕು ಹಾಕ್ತೀವಿ ನಾವು. ಹೇಳ್ತಾರಾ ಇಂಥವ್ರಿಗೆ ನಿಮಗೆ ಹಾಕ್ಬೇಕು, ನಾವು ಅಸ್ತಾನಕ್ಕೆ ಹಾಕೋದು, ಇನ್ಯಾರಿಗೂ ಹಾಕಲ್ಲ ನಾವು. ಯುವಕರು ಒಂದು ಅವಕಾಶ ಸಿಗ್ಲಿ ಅಂದ್ರೆ ಎಲ್ಲ ಈಗ ಅಲ್ಲಿ ಎಂ ಪಿ ಎಂ ಎಲ್ಗಳು ಎಲ್ಲ ಕೆಲಸ ಮಾಡ್ತಾ ಇದಾರೆ, ಇಲ್ಲ ಅಂತ ಏನು ಹೇಳ್ತಾ ಇಲ್ಲ, ಬಟ್ ಅದರಲ್ಲೂ ಕೂಡ ಒಂದು ಹೊಸ ಪ್ರತಿಭೆಗೆ ಅವಕಾಶ ಸಿಗ್ಲಿ, ನಮ್ಗೊಂದು ಯುವಕರು ಸಂಬಂಧಪಟ್ಟಂಗೆ ಒಂದು ಏನು ಉದ್ಯೋಗ ಸಂಬಂಧಪಟ್ಟಂಗೆ ಒಂದು ಏನೋ ಗೌರ್ಮೆಂಟ್ ಜಾಬ್ಗಳು ತಗೋಬೇಕು, ಒಳ್ಳೆ ಉದ್ಯೋಗಿ ಆಗಬೇಕು, ಒಳ್ಳೆ ಮಾನವ ಸಂಪನ್ಮೂಲ ಆಗಬೇಕು, ಈ ಥರ ನಾವು ಆಸೆ ಪಟ್ಟು ಅದನ್ನು ಬಟ್ಟು ಅದನ್ನು ಎಲ್ಲ ಮಾಡೋಕ್ಕಾಗಲ್ಲ, ಒಂದು ಪ್ರಯತ್ನ ಇರಲಿ. ಯಾಕೆ ಹಂಗಂತೀರಿ ಮಾಡೋಕ್ಕಾಗಲ್ಲ ಅಂತ? ನಾವೆಲ್ಲ ಜನರನ್ನ ಗೆಲ್ಲಕ್ಕಾಗಲ್ಲ, ಎಲ್ಲರಿಗೂ ನಾವು ಒಂದೇ ಸರಿ ನಮ್ಮ ಬಗ್ಗೆ ನಾವು ಹೇಳ್ಕೊಳಕ್ಕಾಗಲ್ಲ, ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗಬೇಕು, ನಮ್ಮ ಬಗ್ಗೆ ನಾವು ಹೇಳ್ಕೊಂಡ್ರೆ ಅದಾಗಲ್ಲ, ಕೆಲಸ ಮಾಡೇ ತೋರಿಸ್ಬೇಕು. ಆ ಥರದ್ದು ವ್ಯವಸ್ಥೆಗೆ ಇಲ್ಲೇ ಜಾಗ ಇಲ್ಲ, ಯಾಕೆಂದರೆ ಎಲ್ಲ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ ಕೆಲಸನ, ನಮಗೇನು ಮೂಲಭೂತ ಸೌಕರ್ಯಗಳು ಏನೇನು ಕೊಡ್ತೀವಿ ಎಲ್ಲ ನೀಟಾಗಿ ಕೊಡ್ತಾ ಇದ್ದಾರೆ, ಯಾವ್ಯಾವ ಥರದ ಕೊರತೆ ಏನಿಲ್ಲ. ಬಟ್ ಎಜುಕೇಟೆಡ್ಗಳಿಗೆ ಒಂದು ಒಂದು ಅವಕಾಶ ಕೊಡಬೇಕು, ಯಾವ ಥರ ಅಂದರೆ ರಾಜಕೀಯವಾಗಿ ಅಂತೇನಿಲ್ಲ, ಒಳ್ಳೆ ಜಾಬ್ ಕೊಡಿಸ್ಬೇಕು, ಕೋಚಿಂಗ್ ಕ್ಲಾಸ್ಗಳು ಅಟೆಂಡ್ ಮಾಡಿ, ಕೋಚಿಂಗ್ ಕ್ಲಾಸ್ಗಳನ್ನ ಮಾಡಿ ವಿದ್ಯಾವಂತರುಗಳನ್ನ ಅವ್ರಿಗೆ ಒಳ್ಳೆ ಜಾಬ್ಗೆ ಹೋಗುವಂಥ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ನಮ್ಮ ಎಂ ಪಿ ಎಮ್ ಎಲ್ಗಳು ಈ ಕ್ಷೇತ್ರದ ಅದೊಂದಿಲ್ಲ, ಇನ್ನೆಲ್ಲ ಥರನೂ ಕೂಡ ಮಾಡಿಕೊಟ್ಟಿದ್ದಾರೆ. ಬಟ್ ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಪ್ರಾಧಾನ್ಯತೆಯ ಅವಶ್ಯಕತೆ ಇಲ್ಲಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಶಿಕ್ಷಣಕ್ಕೆ ಇದೆ, ಅದೆಲ್ಲ ಏನು ತೊಂದರೆ ಇಲ್ಲ, ಬಟ್ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ, ಬಟ್ ಎಜುಕೇಷನ್ ಮಾಡಿದವ್ರಿಗೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ದಾರಿ ಗೊತ್ತಾಗ್ತಾ ಇಲ್ಲ, ಆ ದಾರಿನ ತೋರಿಸ್ಕೊಡ್ಬೇಕು. ಪ್ರೈವೇಟ್ ಜಾಬ್ಗಳು ಫ್ಯಾಕ್ಟ್ರಿಗಳೆಲ್ಲ ತುಂಬ ಇದೆ, 10,000-15,000 ರೂಪಾಯಿ ಸ್ಯಾಲ್ರಿ ತಗೊಂಡು ಈ ಟೈಮಲ್ಲಿ ಯಾರು ಜೀವನ ಮಾಡೋಕ್ಕಾಗಲ್ಲ. ಅಂದರೆ ಅಫಿಷಿಯಲ್ ಲೆವೆಲ್ಲಿ ಓದಬೇಕು, ಚೆನ್ನಾಗೇ ನಾವು ಒಂದೇ ಒಳ್ಳೆ ವ್ಯಕ್ತಿ ಆಗಬೇಕು ಅಂತ ಅಂತ ಹೇಳಿದಾಗ ಅವ್ರಿಗೆ ಆ ಥರ ಸಹಾಯ ಮಾಡುವಂಥ ವ್ಯಕ್ತಿಗಳು ಬೇಕು. ಈ ಪ್ರಧಾನಿ ಯಾರಾಗಬೇಕು ಅನ್ಸುತ್ತೆ? ಪ್ರಧಾನಿ ಅಂತಂದರೆ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಅವಕಾಶ ಕೊಡ್ಬೇಕು ಸರ್, ಯಾಕೆಂದರೆ ಇವರು ರೈತರ ಬಗ್ಗೆ ಇವರು ನರೇಂದ್ರ ಮೋದಿ ಅವರು ಏನು ಮಾಡ್ತಾ ಇಲ್ಲ, ಸಾಲ ಮನ್ನಾ ಮಾಡ್ತಾ ಇಲ್ಲ, ಮತ್ತೆ ಕಪ್ಪು ಹಣ ತರ್ತೀವಿ ಅಂದರು, ಒಬ್ಬೊಬ್ರಿಗೆ 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂದರು, ಅದನ್ನ ಹಾಕಿಲ್ಲ. ಉದ್ಯಮಿಗಳು ಸಾಲ ಮನ್ನಾ ಮಾಡ್ತಾರೆ, ಅದೇ ರೈತರಿಗೆ ಸಾಲ ಮನ್ನಾ ಮಾಡಲ್ಲ, ಬೆಳೆದಂಥ ಬೆಳೆಗಳಿಗೆ ಸೂಕ್ತ ಇದನ್ನ ಕೊಡಲ್ಲ. ಹಾಗಾಗಿ ಸ್ವಲ್ಪ ಬದಲಾವಣೆ ಆದರೆ ಕೇಂದ್ರದಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾನು ಮಾತಾಡ್ತೀನಿ ಸರ್. ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ತುಂಬ ಅನುಕೂಲ ಆಗಿದೆ ರೈತರುಗಳು, ಪಾಪ ಭಾಳ ಮನೆಯಲ್ಲಿ ನೋಡದೆ ಇರುವಂಥ ವ್ಯಕ್ತಿಗಳು ಹೆಂಗಸರುಗಳಿಗೆ ಅವ್ರಿಗೆಲ್ಲ ಎಷ್ಟೋ ಒಂದು ಖುಷಿ ಆಗ್ತಾ ಇದೆ, ಒಂದು ಜೀವನ ಕಟ್ಕೋತಾ ಇದ್ದಾರೆ. ಇವಾಗ ಮಕ್ಕಳು ಅವ್ರು ಇಟ್ಟಾಗ್ತಾ ಇರಲಿಲ್ಲ, ಕಟ್ಕೊಂಡಿರೋ ಗಂಡದವ್ರು ಇಟ್ಟಾಗ್ತಾ ಇರಲಿಲ್ಲ, ಅವ್ರಿಗೆ ಊಟ ಆಗ್ತಾ ಇರಲಿಲ್ಲ. ಇವತ್ತು 2,000 ರೂಪಾಯಿ ಬರ್ತಾ ಇದೆ, ಅವ್ರ ಕಷ್ಟ ಸುಖ ನೋಡ್ಬೇಕಾದ್ರೆ ಈಗ ಅವ್ರ ಮನೇಲಿ ಯಾರೋ ಸತ್ತೋಗ್ಬಿಟ್ರು, ಗಂಡ ಸತ್ತೋಗ್ಬಿಟ್ಟ, ಮಗ ಸತ್ತೋಗ್ಬಿಟ್ಟ ಅಂದರೆ ಅವ್ರ ಜೀವನನೇ ಕಷ್ಟ ಆಗ್ತಾ ಇತ್ತು. ಇವತ್ತು 2,000 ರೂಪಾಯಿ ಬರಲಾಗಿ ಅವ್ರ ಜೀವನ ಸುಲಲಿತವಾಗಿದೆ, ಅಕ್ಕಿ ಬರ್ತಾ ಇದೆ, ಬಸ್ಸಿನ ಸೌಲಭ್ಯ ಸಿಗ್ತಾ ಇದೆ, ಕುಡಿನೀರಿನ ಸೌಲಭ್ಯ ಸಿಗ್ತಾ ಇದೆ. ಹಾಗಾಗಿ 2,000 ರೂಪಾಯಿ ಬಂದದ್ದು ಅವ್ರಿಗೆ ಭಾಳ ಭಾಳ ಅನುಕೂಲ ಆಗಿದೆ. ಸರ್ ನಮಸ್ಕಾರ, ತಮ್ಮ ಹೆಸರು ಹೇಗಿದ್ದೀರಿ, ಏನು ಮಾಡ್ಕೊಂಡಿದ್ದೀರಿ? ಸರ್ ನನ್ನ ಹೆಸರು ಸತೀಶ್ ಅಂತ, ನಾನು MBA ಮಾಡ್ಕೊಂಡಿದ್ದೀನಿ ಸರ್. ವಾವ್. ಸೊ ಇವಾಗ ನಾನು KAS ಅಲ್ಲಿ ಪ್ರಿಪೇರ್ ಆಗ್ತಾ ಇದ್ದೀನಿ. ಓಕೆ. ನಾನು ಎಕ್ಸಾಮ್ May 5th. ಓಕೆ. ಸೊ ನಾನು KAS ಆಸ್ಪಿರೆಂಟ್, ಸೊ ಅದು ಪ್ರಿಪರೇಷನ್ ನಡೆಸ್ತಾ ಇದ್ದೀನಿ. ಆಸ್ ವೆಲ್ ಆಸ್ ವರಕದಲ್ಲೂ ಕೆಲಸ ಮಾಡ್ತಾ ಇದ್ದೀನಿ, ಆಸ್ ಎ ಫೆಸಿಲಿಟಿ ಸ್ಪೆಷಲಿಸ್ಟ್. ನೈಸ್. ಓಕೆ, ನೀವು ಬೆಂಗಳೂರು ಲೋಕಸಭಾ ಕ್ಷೇತ್ರದ ವೋಟರಾ? ಎಸ್ ಸರ್. ನೀವು ಪ್ರತಿ ಬಾರಿ ವೋಟ್ ಮಾಡೋ ಅಭ್ಯಾಸ ಇದೆ? ಇಲ್ಲ ಸರ್, ವೋಟರ್ ಐ ಡಿ ಈಗ ಬಂದಿರೋದು, ಸೊ ಫಸ್ಟ್ ಟೈಮ್ ಇವಾಗ ಮಾಡ್ಸ್ಕೊ, ಇವಾಗ ಮಾಡ್ತೀನಿ. ಓಕೆ, ನಿಮಗೆ ಈ ಮತದಾನದ ಹಕ್ಕು ಬಂದು ಎಷ್ಟು ವರ್ಷ ಆಯ್ತು ಅಂತ ಕೇಳ್ಬೋದಾ? ಎಷ್ಟು ವರ್ಷ? 18 ಇಯರ್ಸ್ ಸರ್. ಹೌದು ಹೌದು. ಸೊ ಅಲ್ಲಿವರೆಗೂ ಮಾಡಿರಲಿಲ್ಲ, ಬಟ್ ಇವಾಗ ಮಾಡ್ತೀನಿ. ಈ ಫಸ್ಟ್ ಟೈಮ್ ವೋಟಿಂಗ್? ಫಸ್ಟ್ ಟೈಮ್. ಓಕೆ ಓಕೆ, ಕಂಗ್ರ್ಯಾಚುಲೇಷನ್ ಸರ್. ಹೆಂಗೆ ಅನ್ಸುತ್ತೆ ಫಸ್ಟ್ ಟೈಮ್ ವೋಟ್ ಮಾಡಬೇಕು ಅನ್ನೋದು, ಆ ಆಸಕ್ತಿಗೆ ಸಂಬಂಧಪಟ್ಟಂಗೆ ಏನು ಹೇಳ್ತೀರಿ, ಎಷ್ಟು ಉತ್ಸಾಹ ಇದೆ ನಿಮಗೆ? ಸೊ ಎಲ್ಲರೂ ವೋಟ್ ಮಾಡ್ತಾರಲ್ವಾ ಸರ್, ಸೊ ನಮಗೂ ಒಳ್ಳೆ ಜನ ಒಳ್ಳೆ ಜನ ಲೀಡರ್ನ ಚೂಸ್ ಮಾಡಬೇಕು. ಓಕೆ.
ಸಂಸದರು ಚೆನ್ನಾಗಿ ಕೆಲಸ ಮಾಡಿದಾರೋ ಮಾಡಿಲ್ವೋ ಅದ್ರ ಅವಶ್ಯಕತೆನೇ ಇಲ್ಲ ಅಂತ ಹೇಳಿದ್ರು ನೀವು ಸ್ವತಂತ್ರರು, ಅವಶ್ಯಕತೆ ಇದೆ ಅಂತ ಹೇಳೋಕ್ಕೂ ಸ್ವತಂತ್ರರು. ನಿಮ್ಮ ಪ್ರಾಮಾಣಿಕ ಅಭಿಪ್ರಾಯ ಇಲ್ಲಿ ಬೇಕು ಅಷ್ಟೇ. ಅಭಿಪ್ರಾಯ ಅಂದ್ರೆ ಸರ್, ನಾವು ನೋಡಿ ಯಾರನ್ನ ಚೂಸ್ ಮಾಡಿ ವೋಟ್ ಹಾಕ್ಬೇಕು ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಓಕೆ, ನೀವು ಪಕ್ಷ ನೋಡೋದ ಅಭ್ಯರ್ಥಿಯನ್ನು ನೋಡೋದ? ಮತದಾನ ಮಾಡೋದು ಕ್ಯಾಂಡಿಡೇಟ್ಸ್. ಹೌದು, ಅಭ್ಯರ್ಥಿ ಯಾರು ಚೆನ್ನಾಗಿರ್ತಾರೆ ಅವರಿಗೆ ಅಂತೀರಾ? ಓಕೆ, ಅವ್ರ ಕೆಪಾಸಿಟಿ ಏನು, ಟ್ರಸ್ಟ್ ಮಾಡಬಹುದು ಅವ್ರನ್ನ, ಕೆಲಸ ಮಾಡ್ತಾರ? ಓಕೆ, ಸೊ ಅದರ ಮೇಲೆ ಆನ್ ದ ಆನ್ ದಟ್ ಬೇಸಿಸ್ ಹೌದಾ ಚೂಸ್ ಅಂಡ್ ವೋಟ್. ಓಕೆ, ಭಾರತದ ಪ್ರಧಾನಿ ಯಾರಾದ್ರೂ ಚೆನ್ನಾಗಿರುತ್ತೆ? ನಮ್ಮ ಮೋದಿ ಅವರೇ ಇರಲಿ ಸರ್. ಹೌದಾ, ಯಾವ ಕಾರಣಕ್ಕಾಗಿ ಸರ್? ಅವರು ಈಸ್ ಅಬ್ಬೀಟ್, ಯಾರು ಅವ್ರನ್ನ ಬೀಟ್ ಮಾಡೋಕ್ಕಾಗಲ್ಲ ಸರ್. ಹೌದಾ, ಸೊ ಅವರು ಹೇಳದೆ ಬೇಡ ಸರ್, ಇಸ್ ದ ಬೆಸ್ಟ್. ಓಕೆ ಓಕೆ, ಯಾವ ಅಭ್ಯರ್ಥಿ ಇಲ್ಲಿ ಆಯ್ಕೆ ಆದ್ರೆ ಒಳಿತು ಅಂತ ನಿಮಗೆ ಅನ್ಸುತ್ತೆ? ಪಕ್ಷದ ಬಗ್ಗೆ ಚಿಂತೆ ಇಲ್ಲ, ನಮಗೆ ನರೇಂದ್ರ ಮೋದಿ ಬರಬೇಕು ಅಂತ ಇಷ್ಟ. ಅವ್ರು ಯಾರು ಆಥರೈಸ್ ಮಾಡಿರ್ತಾರೋ ಆ ಕ್ಷೇತ್ರದವರೆಗೂ ನಾನು. ಓಕೆ, ಮೋದಿ ಅವರನ್ನ ನೋಡಿ ವೋಟ್ ಮಾಡ್ತಿದೀವಿ ಅಂತ. ಓಕೆ, 100% ಮೇಡಮ್, ನಮ್ಮ ಅಭಿಪ್ರಾಯ ಚುನಾವಣೆಗೆ ಸಂಬಂಧಪಟ್ಟಂಗೆ. ಹೌದು ಸರ್, ಸೇಮ್ ಅವ್ರು ಹೇಳಿದ. ಓಕೆ, ನೀವೇನಾದ್ರೂ ಸಜೆಸ್ಟ್ ಮಾಡ್ತಿರ್ತೀರಾ? ಅಲ್ಲ, ಮನೆಯಲ್ಲಿ ಸಾಮಾನ್ಯವಾಗಿ ಗೃಹಿಣಿಯ ಬಾಸ್ ಅಲ್ವೇ, ಆದ್ರೆ ಈಗ ಹೊರಗಡೆ ಬಂದಾಗ ಅವ್ರು ಹೇಳದಂಗೆ ಅಂತೀರಲ್ಲ, ನೀವು ಹೇಳದಂಗೆ ಅವ್ರು ಹೇಳದಂಗೆ? ಇಲ್ಲ, ಅವ್ರು ಹೇಳದಂಗೆ. ಓಕೆ, ಅವ್ರು ಹೇಳದಂಗೆ. ಹೌದಾ, ಓಕೆ. ಏನು ರೈತರಿಗೆ ಏನು ಸಮಸ್ಯೆಗಳಿದ್ದಾವೆ, ಏನು ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತ ತಾವು ಬಯಸ್ತೀರಿ ಸರ್? ರೈತರಿಗೆ ಏನಿಲ್ಲ, ಈಗ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಈಗ ಅಲ್ಲಿ ಬೇಕಾದಷ್ಟು ಅನುಕೂಲ ಮಾಡಿಕೊಟ್ಟಿದೆ, ಏನು ತೊಂದರೆ ಇಲ್ಲ. ಸರ್ಕಾರ ಇನ್ನೂ ಇರುತ್ತದೆ, ಒಂದು 4 ವರ್ಷ ನಡೆಸ್ತಾರೆ, ಮುಂದೆ ಏನಾಗುತ್ತೋ ಹೇಳೋಕ್ಕಾಗಲ್ಲ. ಓಕೆ, ಅಂದರೆ ಕೃಷಿಗೆ ಪೂರಕವಾಗಿ ಅನುಕೂಲಗಳಾಗ್ತಾ ಇದ್ದಾವ ಅಥವಾ ರೈತರು ಆರಾಮಾಗಿರೋಕೆ ಅನುಕೂಲ ಆಗ್ತಾ ಇದೆಯಾ ಸರ್ಕಾರದಿಂದ, ಹೇಳ್ಬೋದಾ? ಸರ್ಕಾರದಿಂದ ಏನು ಬೇಕು ಸವಲತ್ತು ಕೊಡ್ತಾರೆ ನಮಗೆ, ಏನು ಕಲ್ಟಿವೇಟ್ರು, ನೇಗಿಲು, ಅದು ಇದೆಲ್ಲ, ಒಂದು ರೇಷನ್ ಎಲ್ಲ ಇಟ್ಕೊಳ್ತಾರೆ, ಬಿತ್ತನೆಗೆ ತಗೋತೀವಿ, ಆ ಥರದ ವ್ಯವಸಾಯ ಮಾಡ್ತೀವಿ. ಈ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಅಭಿಪ್ರಾಯ ಏನಿದೆ, ಏನು ಯೋಚನೆ ಮಾಡ್ತಿದ್ದೀರಿ? ಲೋಕಸಭೆಗೆ ಎಂ ಪಿ ಅವರು ಈಗ ಅಲ್ಲಿ 4ನೇ ಬಾರಿಗೆ ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ದಾರೆ ಸುರೇಶ್ ಅವರು, ಈ ಸಾರಿ 1.5 ಲಕ್ಷ ಲೀಡಲ್ಲಿ ಗೆಲ್ತಾರೆ, ಏನು ತೊಂದರೆ ಇಲ್ಲ. ಯಾಕೆ ಅವರನ್ನೇ ಆಯ್ಕೆ ಮಾಡಬೇಕು ಸರ್? ಹಾರ್ಡ್ ವರ್ಕರ್ ಅವರು, ಎಂ ಪಿ ಸುರೇಶ್ ಅಂದರೆ ಫೋನ್ ತೆಗಿತಾರೆ, ಸ್ಪಂದಿಸ್ತಾರೆ, ಎನಿಒನ್ ಏನೇ ಕೆಲಸ ಇದ್ರು ಯಾವ ಟೈಮಲ್ಲಿ ಬಂದು ಇದನ್ನು ನಾವೇ ಒಪ್ತೀವಿ, ಇದು ಅವರೇ ಬರ್ತಾರೆ, ಹೇಳ್ದು ಕೆಲಸ ಮಾಡ್ತಾರೆ. ನಮಗೆ ಬೇಕಾಗಿರೋದೇನು, ಊರಿನಲ್ಲಿ ಕೆಲಸ, ಮನೆಗಳು, ಡ್ರೈನು, ರೋಡು, ನೀರು, ಇಷ್ಟೇ ಬೇಕಾಗಿರೋದು ನಮಗೆ, ಮಾಡ್ತಾರೆ, ಏನು ತೊಂದರೆ ಇಲ್ಲ. ಸರ್ ನಮಸ್ಕಾರ, ತಾವು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರನ? ಹೌದು ಸರ್. ಓಕೆ, ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂಗೆ ಏನಂತೀರಿ ಸರ್? ಈ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರೇ ಬರಬೇಕಂತ ನಮ್ಮ ಅಭಿಪ್ರಾಯ. ಬಟ್ ಇದರಲ್ಲಿ ಪ್ರಧಾನಮಂತ್ರಿ ಇದರಲ್ಲಿ ಯಾವುದಾದ್ರೂ ಬಂದರೂ ಪರವಾಗಿಲ್ಲ, ಬಟ್ ನಮ್ಮಲ್ಲಿ ಮಾತ್ರ ಸುರೇಶ್ ಅವರೇ ಬರಬೇಕಂತ. ಸರ್ ತಮ್ಮ ಅಭಿಪ್ರಾಯ? ಸರ್ ನಮ್ಮ ಅಭಿಪ್ರಾಯದಲ್ಲಿ ಡಿ ಕೆ ಸುರೇಶ್ ಅವರು ಬರಬೇಕು ನಮ್ಮ ಅಭಿಪ್ರಾಯ ಸರ್. ಯಾಕೆ? ಯಾಕಂದರೆ ಅವ್ರು ಏನೇ ಬೇಕಾದ್ರೂ ಯಾವುದೇ ಕೆಲಸಗಳು ಬೇಕಾದ್ರೂ ಸ್ಪಂದಿಸ್ತಾರೆ ಸರ್, ಯುವಕರಿಗೆ ಅವ್ರು ತುಂಬ ಬೆಲೆ ಕೊಡ್ತಾರೆ. ನಮಗೆ ಪ್ರಧಾನಿನು ಮೋದಿ ಬರಬಾರ್ದು ಅಂತ ನಮ್ಮ ಅಭಿಪ್ರಾಯ ಸರ್. ಯಾರು ಬರಬೇಕು ಅಂತ? ಅಭಿಪ್ರಾಯ ರಾಹುಲ್ ಗಾಂಧಿ ಬರಬೇಕು ಅಂತ ಅಭಿಪ್ರಾಯ ಸರ್. ಪ್ರಧಾನಮಂತ್ರಿ ಅವರು ಡಿಗ್ರಿನೇ ಪಾಸ್ ಮಾಡಿಲ್ಲ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಅದು ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟಿರೋದು ಅಮಿತ್ ಶಾ ಹೇಳಿದ್ದಾರೆ. ಪ್ರಧಾನಮಂತ್ರಿಯವರು ಫಸ್ಟೇ ಹೇಳಿದ್ದಾರೆ, ನಾನು ಡಿಗ್ರಿ ಕೂಡ ಓದಿಲ್ಲ ಅಂತ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ. ಫೇಕ್ ಐಡಿ ಕ್ರಿಯೇಟ್ ಮಾಡಿ ಅಮಿತ್ ಶಾ ಅವರು ಅದನ್ನ ಪ್ರೂವ್ ಮಾಡಿದ್ದಾರೆ. ಈ ಯಾವ್ದು ಅಭಿವೃದ್ಧಿ ಬಗ್ಗೆ ಪ್ರಧಾನಮಂತ್ರಿಯವರು ಮಾತಾಡ್ತಲ್ಲ. ಯಾವ್ದಾದ್ರು ಇದರಲ್ಲಿ ಪಬ್ಲಿಕ್ ಪ್ರೆಸ್ ಮೀಟ್ ಮಾಡಿದ್ರೆ ಯಾವ್ದಾದ್ರು ಒಂದು ಪ್ರಧಾನಮಂತ್ರಿ ಇದ್ದಾರೆ ಅಂದರೆ ಅದು ಮೋದಿ ಅವರು. ಯಾವುದೇ ಒಂದು ಪಬ್ಲಿಕ್ ಪ್ರೆಸ್ ಮೀಟ್ ಇದುವರೆಗೂ ಅವರು ಮಾಡಿಲ್ಲ. ಅಭಿವೃದ್ಧಿ ಮೇಲೆ ಅವರೇನು ಮಾಡ್ತಲ್ಲ. ಅವ್ರ ಹಿಂದುತ್ವ ಅದ್ರ ಬಗ್ಗೆ ಮಾತ್ರ ಅವರು ಇದು ಮಾತಾಡ್ತಾ ಇದ್ದಾರೆ. ಯಾವುದೋ ಅಭಿವೃದ್ಧಿ ಬಗ್ಗೆ ಅವರೇನು ಮಾತಾಡ್ತಲ್ಲ ಅಂತ ನನ್ನ ಅಭಿಪ್ರಾಯ ಸರ್. ಯಾವುದೇ ಅವ್ರ ಭರವಸೆಗಳು ಯಾವುದೋ ಒಂದು ಈಡೇರಿಸಿಲ್ಲ. ಯಾವ್ಯಾವ ಪ್ರತಿಯೊಂದು ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳ ಅಕೌಂಟ್ಗೆ ದುಡ್ಡು ಹಾಕ್ತೀನಿ ಅಂದ್ರೂ ಅದು ಹಾಕಿಲ್ಲ. ಏನಾದರೂ ಸ್ಪರ್ಧೆ ಏರ್ಪಡಬಹುದು ಈ ಬಾರಿ ಅಂತ ಏನಾದ್ರು ಅನ್ಸುತ್ತಾ ಅಂದ್ರೆ, ಡಾಕ್ಟರ್ ಮಂಜುನಾಥ್ ಅವರು ಹಾಸ್ಪಿಟಲ್ ಬಗ್ಗೆ, ಅದ್ರ ಬಗ್ಗೆ ಜನಗಳ ಬಗ್ಗೆ ಒಂದು ಸ್ವಲ್ಪ BBMP ಲಿಮಿಟ್ಸ್ ಅಲ್ಲಿ ಮಾತ್ರ ಗೊತ್ತಿರುತ್ತೆ, ಹಳ್ಳಿಗಳ ಕಡೆ ಎಲ್ಲೂ ಗೊತ್ತಿರಲ್ಲ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಅಂದ್ರೆ ವೋಟ್ ಆಗೋದು ಗೆಲ್ಲೋದು ಡಿ ಕೆ ಸುರೇಶ್ ಅವರೇ. ಸೂರ್ಯವರೇ ಬರಬೇಕು ಅಂತ ನಮಗೆ. ನಮ್ಮದು ಊರಿಲ್ಲಿ ವಡ್ರದೊಡ್ಡಿ 3 ಕಿಲೋಮೀಟರ್ ಇದೆ. ನಮ್ಮ ಗೊತ್ತಿರುವ ಹಿರಿಯರಿಂದ ಬಂದು ನಾವು ಕಾಂಗ್ರೆಸ್ ಅಂತ ಬಂದು ನಮಗೆ ಬೇಕಾದಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಶಿವಕುಮಾರ್ ಅವರು ಅಷ್ಟೇ, ಸೂರ್ಯವರು ಅಷ್ಟೇ. ಅದಕ್ಕೋಸ್ಕರ ನಾವು ಶಿವಕುಮಾರ್ ಸೂರ್ಯವ್ರನ್ನೇ ನಾವು ಇಷ್ಟಪಡ್ತೀವಿ. ಪ್ರಧಾನಿ ಯಾರಾಗಬೇಕು ಅಂತ ಬಯಸ್ತೀರಿ? ಪ್ರಧಾನಿ ಆಗಬೇಕು ಅಂತಂದರೆ ನಮ್ಮ ಲೆಕ್ಕಾಚಾರ ಇದ್ದರೆ ರಾಹುಲ್ ಗಾಂಧಿ ಆಗಬೇಕು ಅಂತ ನಾವು ಹೇಳ್ತೀವಿ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಕಾವು ಹೇಗಿದೆ ಅನ್ನೋದನ್ನು ತಿಳಿಯುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ. ಈ ಕ್ಷೇತ್ರದ ಜನತೆಯ ಆಶೋತ್ತರಗಳನ್ನು ತಿಳಿದುಕೊಂಡ್ವಿ. ಬಹಳ ವೈವಿಧ್ಯತೆಯ ಉತ್ತರಗಳನ್ನು ನಾವು ನೀವೆಲ್ಲ ಗಮನಿಸಿದ್ವಿ. ಶಿಕ್ಷಣ ಇರಬಹುದು, ಆರೋಗ್ಯ ಇರಬಹುದು,
ಉದ್ಯೋಗದ ಸ್ಥಿತಿಗತಿಗಳಿರಬಹುದು, ವಿದ್ಯಾವಂತರ ಮಾತುಗಳು, ಮಹಿಳೆಯರ ಮಾತುಗಳು, ವೃದ್ಧರ ಮಾತುಗಳು, ಎಲ್ಲ ಮಾತುಗಳನ್ನು ಗಮನಿಸಿದಾಗ ಅಲ್ಲಿ ಒಂದು ಮುಗ್ಧತೆ ಕಾಣುತ್ತೆ, ಪ್ರತಿಭಾವಂತರನ್ನು ಕಾಣ್ತೀವಿ, ಜೊತೆಗೆ ಬುದ್ಧಿವಂತಿಕೆಯನ್ನು ಕಾಣ್ತೇವೆ, ರಾಜಕೀಯವನ್ನು ಮನರಂಜನೆಯನ್ನಾಗಿ ನೋಡುವಂಥ ಒಂದು ವಾತಾವರಣವನ್ನು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ. ಆದರೆ ಇದು ಮನರಂಜನೆ ಆಗಬೇಕಾ ಅಥವಾ ಸದೃಢ ಭಾರತಕ್ಕಾಗಿ ನಾವು ನೀವೆಲ್ಲ ಮತದಾನ ಮಾಡಬೇಕಾ ಅನ್ನುವ ಒಂದು ಚಿಂತನ ಮಂಥನವನ್ನು ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಅನ್ನೋದನ್ನು ನಾವು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದುವೇ ನಮ್ಮ ಮತ ನಮ್ಮ ಬಲ ಅನ್ನುವ ಕಾರ್ಯಕ್ರಮದ ಉದ್ದೇಶ. ಮನಗಳಲ್ಲಿ ಮನೆಗಳಲ್ಲಿ ಮತಗಳಲ್ಲಿ ಪರಿವರ್ತನೆಗಾಗಿ ಚಿಂತನ ಪ್ರಭ. ನಾನು ನಿಮ್ಮ ರಾಘವ ಸೂರ್ಯ, ನಮಸ್ಕಾರ.